ನೀವು ನೋಡ್ತಾ ಇದ್ದೀರಾ ಇದು ಹೆಚ್ಸಿಎನ್ ಸುದ್ದಿವಾಹಿನಿ ಅರ್ಪಿಸುವ ಹೆಚ್ಸಿಎನ್ ನ್ಯೂಸ್ ನಾನು ಪ್ರಿಯಾ ಈಗ ಮುಖ್ಯಾಂಶಗಳು ಹಾಸನ ಜಿಲ್ಲೆಯಲ್ಲಿ ಪೂರ್ಣ ಲಾಕ್ ಡೌನ್ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆಯ ನಂತರ ತೀರ್ಮಾನ ಲಾಕ್ ಡೌನ್ ಭೀತಿಯಲ್ಲಿ ರಸ್ತೆಗಿಳಿದ ಜನರು ಎಲ್ಲೆಡೆ ಮಾಯವಾದ ಸಾಮಾಜಿಕ ಅಂತರ ಇಂದು ಜಿಲ್ಲೆಯಲ್ಲಿ 25 ಕೋವಿಡ್ ಪಾಸಿಟಿವ್ ಪತ್ತೆ ಒಂದು ಸಾವು ಹಾಸನ ಕೋವಿಡ್ ಆಸ್ಪತ್ರೆ ಬಗ್ಗೆ ಅಪಪ್ರಚಾರ ಬೇಡ ಜಿಲ್ಲಾ ಸರ್ಜನ್ ಕೃಷ್ಣಮೂರ್ತಿ ಮನವಿ ಬೆಂಗಳೂರು ಲಾಕ್ ಡೌನ್ ಗೆ ಬೆಂಬಲ ಸೂಚಿಸಿದ ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡ ಸರ್ಕಾರದೊಂದಿಗೆ ಕೋವಿಡ್ ತಡೆಗೆ ಕೆಲಸ ಮಾಡೋಣ ಎಂದು ಕರೆ ನೀಡಿದ ಜೆಡಿಎಸ್ ವರಿಷ್ಠ ದೊಡ್ಡಗೌಡರು ಹಾಸನ ಜಿಲ್ಲೆಯಲ್ಲಿ ಇಂದು 25 ಕೋವಿಡ್ ಪ್ರಕರಣಗಳು ದಾಖಲಾಗಿವೆ ಮತ್ತು ಒಂದು ಸಾವು ಸಂಭವಿಸಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ತಿಳಿಸಿದರು ಹಾಸನ ನಗರದಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು ಹಾಸನದಲ್ಲಿ ಇದುವರೆಗೂ 711 ಕೊರೋನಾ ಪಾಸಿಟಿವ್ ಕೇಸ್ಗಳು ದಾಖಲಾಗಿದ್ದು ಅದರಲ್ಲಿ 455 ಜನ ಗುಣಮುಖರಾಗಿದ್ದಾರೆ 235 ಆಕ್ಟಿವ್ ಕೇಸ್ಗಳಿದ್ದು ಐಸಿಯುನಲ್ಲಿ 12 ಜನರಿದ್ದು ಎಲ್ಲರೂ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಡಿಎಚ್ಒ ತಿಳಿಸಿದ್ದಾರೆ ಆಲೂರು 1 ಅರಸೀಕೆರೆ 4 ಚನ್ನರಾಯಪಟ್ಟಣ 4 ಹಾಸನ 12 ಹೊಳೆನರಸೀಪುರ 3 ಸಕಲೇಶಪುರ 1 ಒಟ್ಟು ಸೇರಿ 25 ಜನರಿಗೆ ಕೊರೋನಾ ಸೋಂಕಿರುವುದು ದೃಢಪಟ್ಟಿದೆ ಇಂದು ಅರಸೀಕೆರೆಯ ನಿವಾಸಿ 82 ವರ್ಷದ ಮಹಿಳೆಗೆ ಕೊರೋನಾ ಸೋಂಕು ತಗಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎಂದು ತಿಳಿಸಿದರು ಜಿಲ್ಲೆಯಲ್ಲಿ ಕಳೆದ 10 ದಿನಗಳಿಂದ ಇದುವರೆಗೂ ಒಟ್ಟು 21 ಸಾವಿನ ಪ್ರಕರಣಗಳು ದಾಖಲಾಗಿವೆ ಹಾಸನ ಜಿಲ್ಲೆಯಲ್ಲಿ ಆತಂಕ ಹೆಚ್ಚಿಸಿದ ಕೊರೋನಾ ಪಾಸಿಟಿವ್ ಕೇಸ್ಗಳು ಹಾಗೂ ಮೃತರ ಸಂಖ್ಯೆ ಏರಿಕೆಯಾಗುತ್ತಿದ್ದು ದಿನೇ ದಿನೇ ಕೊರೋನಾ ಪಾಸಿಟಿವ್ ಪ್ರಕರಣ ಹೆಚ್ಚು ದಾಖಲಾಗುತ್ತಿವೆ ಮೊದಲು ಹೊರಭಾಗದಿಂದ ಬಂದವರಲ್ಲಿ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿತ್ತು ಆದರೆ ಈಗ ಹಾಸನ ಜಿಲ್ಲೆಯಲ್ಲಿರುವ ಸಮುದಾಯದವರಲ್ಲೇ ಕೊರೋನಾ ಪ್ರಕರಣಗಳು ದಾಖಲಾಗಿ ಸಾವು ನೋವುಗಳು ಸಂಭವಿಸುತ್ತಿವೆ ಸಾರ್ವಜನಿಕರು ಹೊರಗಡೆ ಓಡಾಡುವುದನ್ನು ಆದಷ್ಟು ಕಡಿಮೆ ಮಾಡಿ ಅಗತ್ಯವಿದ್ದರೆ ಮಾತ್ರ ಹೊರಗೆ ಬನ್ನಿ ಜನರು ಸಭೆ ಸಮಾರಂಭಗಳನ್ನು ಮಾಡದೆ ಗುಂಪು ಗುಂಪಾಗಿ ಸೇರದೆ ಸಾಮಾಜಿಕ ಅಂತರ ಕಡ್ಡಾಯವಾಗಿ ಮಾಸ್ಕ್ ಬಳಕೆ ಸ್ಯಾನಿಟೈಸರ್ ಬಳಕೆ ಅಗತ್ಯವಾಗಿ ಅನುಸರಿಸಬೇಕೆಂದು ಮನವಿ ಮಾಡಿದರು ಜಿಲ್ಲೆಯಲ್ಲಿ ನಿನ್ನೆಯಿಂದ ಇಲ್ಲಿವರೆಗೆ 25 ಹೊಸ ಕೋವಿಡ್ ಪ್ರಕರಣಗಳು ದಾಖಲಾಗಿದೆ ಒಟ್ಟು ಪ್ರಕರಣಗಳು 711 ಮತ್ತೆ ಡಿಸ್ಚಾರ್ಜ್ ಆಗಿರುವಂತದ್ದು 455 ಟೋಟಲ್ ಆಕ್ಟಿವ್ ಕೇಸಸ್ ಇರುವಂತದ್ದು 235 ಮತ್ತು ನಿನ್ನೆ ಒಬ್ಬರು ಈ ಒಂದು ಕೋವಿಡ್ ಪಾಸಿಟಿವ್ ಇಂದ 82 ವರ್ಷದ ಅರಸೀಕೆರೆ ಮಹಿಳೆ ಒಬ್ಬರು ಮೃತಪಟ್ಟಿದ್ದಾರೆ ಒಟ್ಟು ಮೃತಪಟ್ಟವರ ಸಂಖ್ಯೆ 21 ಆಗಿದೆ ಏನು ನಿನ್ನೆ ಮಹಿಳೆಯರು ಮೃತಪಟ್ಟಿದ್ರು ಅರಸೀಕೆರೆಯಲ್ಲಿ ಅವರನ್ನ ನಿಯಮಾನುಸಾರ ಅವರ ಅಂತ್ಯಕ್ರಿಯೆ ಕೂಡ ಮಾಡಿದೀವಿ ಒಟ್ಟು ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇರುವಂಥವರು 12 ಜನ ಇದ್ದಾರೆ ತಾಲೂಕು ವರೆಗೆ ಹೇಳಬೇಕು ಅಂದರೆ ಆಲೂರಲ್ಲಿ 1 ಅರಸೀಕೆರೆಯಲ್ಲಿ 4 ಚನ್ನರಾಯಪಟ್ಟಣ 4 ಹಾಸನದಲ್ಲಿ 12 ಮತ್ತು ಹೊಳೆನರಸೀಪುರದಲ್ಲಿ 3 ಸಕಲೇಶಪುರದಲ್ಲಿ 1 ಪ್ರಕರಣ ಒಟ್ಟು 25 ಪ್ರಕರಣಗಳು ದಾಖಲಾಗಿದೆ ನಮ್ಮ ಇಲಾಖೆಯ ವತಿಯಿಂದ ಸಾರ್ವಜನಿಕರಲ್ಲಿ ಮನವಿ ಮಾಡೋದು ಸಾಮಾಜಿಕ ಅಂತರವನ್ನು ಕಾಪಾಡಬೇಕು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಮಾಸ್ಕ್ನ ಯೂಸ್ ಮಾಡುವಂಥದ್ದು ಮತ್ತು ಸಭೆ ಸಮಾರಂಭಗಳನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಮತ್ತು ವಯಸ್ಸಾದಂಥವರು ಮತ್ತು ಮಕ್ಕಳು ಅನ್ನೆಸೆಸರಿಯಾಗಿ ಹೊರಗಡೆ ಓಡಾಡುವಂಥದ್ದನ್ನು ಅವಾಯ್ಡ್ ಮಾಡಿದ್ರೆ ಈ ಒಂದು ಕೋವಿಡಿಂದ ದೂರ ಇರ್ಬೋದು ಅಂತ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ತೀವಿ ಹಾಸನ ಜಿಲ್ಲೆಯಲ್ಲಿನ ಕೋವಿಡ್ ಆಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿತರಿಗೆ ಉತ್ತಮವಾದ ಚಿಕಿತ್ಸೆ ನೀಡಲಾಗುತ್ತಿದ್ದರೂ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮದಲ್ಲದ ವಿಡಿಯೋ ಪ್ರದರ್ಶಿಸಿ ಸುಳ್ಳು ಸುದ್ದಿ ನೀಡಲಾಗುತ್ತಿದ್ದು ಹಾಸನ ಜಿಲ್ಲಾ ಸಹಕಾರಿ ಆಸ್ಪತ್ರೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನಮ್ಮ ಗಮನಕ್ಕೆ ತಂದರೆ ಸರಿಪಡಿಸಿಕೊಳ್ಳಲಾಗುವುದೆಂದು ಆಸ್ಪತ್ರೆಯ ಸರ್ಜನ್ ಕೃಷ್ಣಮೂರ್ತಿ ಮನವಿ ಮಾಡಿದ್ದಾರೆ ಹಾಸನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಸರ್ಜನ್ ಕೃಷ್ಣಮೂರ್ತಿ ಮಾಧ್ಯಮದವರೊಂದಿಗೆ ಮಾತನಾಡಿ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ವಿಡಿಯೋ ಅದು ನಮ್ಮ ಆಸ್ಪತ್ರೆಗೆ ಸಂಬಂಧಿಸಿದ್ದಲ್ಲ ಇದೆಲ್ಲ ಹಾಸನದ ಸರ್ಕಾರಿ ಆಸ್ಪತ್ರೆಯ ಕೊರೋನಾ ರೋಗಿಗಳ ಪರಿಸ್ಥಿತಿ ಎಂದು ಹೇಳಲಾಗಿರುವುದು ಶುದ್ಧ ಸುಳ್ಳು ಸುದ್ದಿಯಾಗಿದೆ ಈ ಬಗ್ಗೆ ನಾವು ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಚಿಂತನೆ ನಡೆಸಿದ್ದೇವೆ ಎಂದರು ಇನ್ನೊಂದು 10 ದಿನ ಹಳೆಯ ವಿಡಿಯೋವಾಗಿದ್ದು ನೆಗೆಟಿವ್ ಬಂದ ಕೂಡಲೇ ಕಳುಹಿಸಲಾಗಿತ್ತು ವಿಡಿಯೋದಲ್ಲಿ ದೂರಿರುವಂತೆ 36 ದಿನ ಯಾವ ರೋಗಿಯೂ ಕೂಡ ಇಲ್ಲೇ ಇರುವುದಿಲ್ಲ ಹೆಚ್ಚೆಂದರೆ 24 ದಿವಸ ಸ್ವಾಬ್ ಪಾಸಿಟಿವ್ ಬರುತ್ತಿದ್ದ ಪ್ರಕರಣ ಇದ್ದವು ಕೊರೋನಾ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾದ 7 ದಿನಕ್ಕೆ ನೆಗೆಟಿವ್ ಬರುತ್ತಿತ್ತು ಇನ್ನು ಕೆಲವರಿಗೆ 20 ದಿನ ಕಳೆದರೂ ನೆಗೆಟಿವ್ ಬರುತ್ತಿರಲಿಲ್ಲ ಈ ಸಂದರ್ಭದಲ್ಲಿ ಕೆಲವರು ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇಲ್ಲಿರುವ ರೋಗಿಗಳಿಗೆ ಡೆಟಾಲ್ ಬಿಸಿ ನೀರು ಆರ್ಒ ನೀರಿನ ಬಾಟಲಿಗಳನ್ನೇ ಕೊಡುತ್ತಿದ್ದೆವು
ಪಿಪಿಇ ಕಿಟ್ ಹಾಕಿಕೊಂಡು ಸ್ವಚ್ಛತೆ ಮಾಡಲಾಗುತ್ತಿದೆ. ಪ್ರತಿ ವಿಭಾಗದಲ್ಲೂ 4 ರಿಂದ 5 ಜನ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಇದನ್ನು ಮಾನಿಟರ್ ಮಾಡಲು ವಿಶೇಷ ಘಟಕವನ್ನು ರಚಿಸಲಾಗಿದೆ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದರೂ ಅವ್ಯವಸ್ಥೆ ಇದೆ ಎಂದು ಬಿಂಬಿಸುತ್ತಿರುವುದು ನಮಗೆಲ್ಲ ಮನಸ್ಸಿಗೆ ನೋವುಂಟಾಗಿದೆ ಎಂದು ಹೇಳಿದರು. ಪ್ರತಿನಿತ್ಯ ಇಲ್ಲಿನ ಆಗು ಹೋಗುಗಳನ್ನು ಎಲ್ಲ ಜನಪ್ರತಿನಿಧಿಗಳು ವಿಚಾರಿಸುತ್ತಿದ್ದಾರೆ. ಎಲ್ಲರ ಸಹಕಾರ ನಮಗೆ ಬೇಕು. ಏನಾದರೂ ಸಮಸ್ಯೆ ಇದ್ದರೆ ನಮ್ಮ ಗಮನಕ್ಕೆ ತರಬೇಕು. ನಮ್ಮಲ್ಲಿ ಪರಿಹಾರ ಇಲ್ಲ ಎಂದರೆ ಜಿಲ್ಲಾಡಳಿತವಿದೆ. ಸುಮ್ಮನೆ ಇಲ್ಲಸಲ್ಲದ ಆರೋಪ ಮಾಡುವುದು ಬೇಡ ಎಂದು ಮನವಿ ಮಾಡಿದರು. ಇತ್ತೀಚಿನ ದಿನಗಳಲ್ಲಿ ಕೆಲವು ವಿಡಿಯೋಗಳು ಸೋಶಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅವೆಲ್ಲವೂ ಮೊದಲನೇ ವಿಡಿಯೋ ಒಂದು ಕೊರೋನಾ ರೋಗಿ ವಾಂತಿ ಮಾಡ್ತಾ ಇರುವುದು ತೋರಿಸಿದ್ದಾರೆ. ಅದು ನಮಗೆ ಸಂಬಂಧಿಸಿದ್ದಲ್ಲ. ಆ ಚಿತ್ರ ನಮ್ಮ ಆಸ್ಪತ್ರೆಗೆ ಹೊಂದುವುದೂ ಇಲ್ಲ. ಆದರೂ ಸರ್ಕಾರಿ ಹಾಸನದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊರೋನಾ ರೋಗಿಯ ಪರಿಸ್ಥಿತಿ ಎಂದು ಬಿಂಬಿಸಲಾಗ್ತಿದೆ. ಇದು ಶುದ್ಧ ಸುಳ್ಳು. ಹಾಗೂ ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ನಾವು ಕೂಡ ಅದರ ಬಗ್ಗೆ ದೂರನ್ನು ಸಲ್ಲಿಸಬೇಕೆಂದು ತೀರ್ಮಾನಿಸಿದ್ದೇವೆ. ಎರಡನೇದು, ಇತ್ತೀಚೆಗಷ್ಟೇ ಒಂದು ಪ್ರಮುಖ ಸುದ್ದಿವಾಹಿನಿಯಲ್ಲೂ ಕೂಡ ಬಂತು. ಅದು ಎಲ್ಲ ವಿಡಿಯೋಗಳು ಹಳೆಯದಾಗಿದ್ದು 10 ದಿನ ಹಳೆಯ ವಿಡಿಯೋಗಳಾಗಿವೆ. ಅವುಗಳು ಮೊದಲು ಏನು ಸ್ವಾಬ್ ಟೆಸ್ಟ್ ನಂತರ ನೆಗೆಟಿವ್ ಬಂದ ನಂತರವೇ ಡಿಸ್ಚಾರ್ಜ್ ಮಾಡಬೇಕಾಗಿತ್ತು. ಅವರು ಆ ವಿಡಿಯೋದಲ್ಲಿ ದೂರಿರುವಂತೆ 36 ದಿನ ಯಾವ ರೋಗಿ ಕೂಡ ನಮ್ಮಲ್ಲಿ ಇಲ್ಲ. ಹೆಚ್ಚೆಂದರೆ 24 ದಿವಸದವರೆಗೆ ಸ್ವಾಬ್ ಪಾಸಿಟಿವ್ ಬರ್ತಾ ಇದ್ದಂಥ ಪ್ರಕರಣಗಳಿದ್ದವು. ಆದರೆ ಇತ್ತೀಚೆಗೆ ಸರ್ಕಾರದಿಂದಲೇ ಮೈಲ್ಡ್ ಮತ್ತು ಎಸಿಮ್ಟೊಮ್ಯಾಟಿಕ್ ಕೇಸಸ್ನ 10 ದಿನಗಳ ನಂತರ RT-PCR ಟೆಸ್ಟ್ ಇಲ್ಲದೆ ಕಳುಹಿಸುವ ಪ್ರೋಟೋಕಾಲ್ ಬಂದಿದೆ. ಅದರಂತೆ ನಾವು ಮಾಡ್ತಿದ್ದೇವೆ. ಆದರೆ ಹಿಂದೆ ರೋಗಿಗಳು ಕೂಡ ಈ ಬಗ್ಗೆ, ರೋಗಿಗಳಲ್ಲ ಅವರು ಸೋಂಕಿತರು, ಈ ಬಗ್ಗೆ ಬಹಳ ಪ್ರಶ್ನೆ ಮಾಡ್ತಾಯಿದ್ರು. ಯಾಕೆ ನಮ್ಮನ್ನು ಕಳಿಸ್ತಾ ಇಲ್ಲ? ಕೆಲವರಿಗೆ 7 ದಿನಕ್ಕೆ ನೆಗೆಟಿವ್ ಆಗ್ತಾ ಇತ್ತು ಸ್ವಾಬ್ ಟೆಸ್ಟು, ಮತ್ತು ಕೆಲವರಿಗೆ 20 ದಿವಸ ಆದರೂ ಆಗ್ತಾ ಇರಲಿಲ್ಲ. ಆ ಸಂದರ್ಭಗಳಲ್ಲಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಎಲ್ಲ ವಾರ್ಡ್ಗಳಲ್ಲಿ ಕೆಟಲ್ಗಳನ್ನು ಕೊಟ್ಟಿದ್ದೇವೆ ಬಿಸಿನೀರಿಗಾಗಿ, ಮತ್ತು ಬಿಸ್ಲರಿ ಬಾಟಲ್ಸ್ನೇ ಕೊಡ್ತಾ ಇದ್ದವು. ಇತ್ತೀಚೆಗೆ ನಮ್ಮಲ್ಲೇ ಇರುವ ಆರ್ಒ ಪ್ಲ್ಯಾಂಟಿಂದ 25 ಲೀಟರ್ ಕ್ಯಾನ್ಗಳಲ್ಲಿ ನೀರನ್ನು ತುಂಬಿಸಿ ಮೇಲೆ ಕಳಿಸ್ತಾ ಇದ್ದೇವೆ. ಕ್ಲೀನಿಂಗನ್ನು ಸ್ಪೆಷಲ್ ಆಗಿ ಅವ್ರಿಗೇ ವಿತ್ PPE ಕಿಟ್ ವ್ಯವಸ್ಥೆ ಮಾಡಿದ್ದೀವಿ. ಪ್ರತಿ ಕೌಂಟರ್ನಲ್ಲಿ 4 ರಿಂದ 5 ಜನ ಸಿಬ್ಬಂದಿ ಹಾಕಿದ್ದೀವಿ. ಪ್ರತಿ ದಿವಸ ನಾವು ಮಾನಿಟರ್ ಮಾಡಲಿಕ್ಕೆ ಕೆಳಗಡೆ ಒಂದು ವಿಶೇಷವಾದ ಘಟಕವನ್ನೇ ಮಾಡಿಕೊಂಡಿದ್ದೇವೆ. ಇಷ್ಟೆಲ್ಲ ಮಾಡಿದರೂ ನಮ್ಮದು ಅವ್ಯವಸ್ಥೆ ಎಂದು ಬಿಂಬಿಸ್ತಾ ಇರೋದು ನಮಗೆಲ್ಲ ನೋವು ತಂದಿದೆ. ಎರಡನೇದು, ನಮ್ಮ ಜನಪ್ರತಿನಿಧಿಗಳೇನು ಸುಮ್ಮನೆ ಇಲ್ಲ, ಅವರನ್ನು ನಮ್ಮನ್ನು ತುದಿಗಾಲ ಮೇಲೆ ನಿಲ್ಲಿಸಿದ್ದಾರೆ. ಪ್ರತಿನಿತ್ಯ ನಮ್ಮೊಂದಿಗೆ ಎಲ್ಲ ಜನಪ್ರತಿನಿಧಿಗಳು ಏನು ನಡೀತಾ ಇದೆ, ಜನರು ಹೇಗಿದ್ದಾರೆ, ನೀವು ಹೇಗಿದ್ದೀರಿ, ನೀವು ಕೂಡ ಆರೋಗ್ಯವನ್ನು ಕಾಪಾಡಿಕೊಂಡು ಉತ್ತಮ ಸೇವೆ ಕೊಡಬೇಕು ನೀವೆಲ್ಲ ಅನ್ನುವ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೆಲ್ಲ ಒಂದು ತಂಡವಾಗಿ ಕೆಲಸ ಮಾಡ್ತಿದ್ದೇವೆ. ನಿಮ್ಮೆಲ್ಲರ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ದಯಮಾಡಿ ಯಾವುದಾದರೂ ವಿಡಿಯೋ ಮಾಡಿ ಕಳಿಸುತ್ತಿದ್ದರೆ, ನೀವು ಏನಾದರೂ ಕಷ್ಟಗಳ ಮೇಲಿದ್ದರೆ ನಮ್ಮ ಗಮನಕ್ಕೆ ತನ್ನಿ. ನಮ್ಮಲ್ಲಿ ಪರಿಹಾರ ಇಲ್ಲ ಅಂದರೆ ಜಿಲ್ಲಾಡಳಿತ ಇದೆ, ನಂತರ ನಾವು ಅದನ್ನು ರಾಜ್ಯ ಮಟ್ಟದಲ್ಲಿ ಬಿಂಬಿಸುವುದಾಗಲಿ ಅಥವಾ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದಾಗಲಿ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತರೋದಾಗಿ ತಾವು ಯಾವಾಗಲೂ ಮಾಡ್ಬೋದು. ಅದಕ್ಕಿಂತ ಮುಂಚೆ ನಾವು ನಮ್ಮೆಲ್ಲರ ಉದ್ದೇಶ, ನಾವು ನಮ್ಮ ಆಸ್ಪತ್ರೆಯನ್ನು ನಮ್ಮ ಜನರಿಗೆ ಸ್ವಚ್ಛವಾಗಿ ಸುಸಜ್ಜಿತವಾಗಿ ಸುರಕ್ಷಿತವಾಗಿ ಇಡಬೇಕನ್ನೋದು ಗುರಿಯಾದ್ದರಿಂದ ನಮ್ಮ ಗಮನಕ್ಕೂ ಎಲ್ಲ ನಮ್ಮ ಪತ್ರಕರ್ತರು ತರಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಯಾರು ಕೊರೋನಾ ಬಂದಿದೆ ಅಂತ ಎದುರಕ್ಕೆ ಹೋಗ್ಬೇಡಿ, ಆರಾಮಾಗಿರಿ. ನಾವು ನೋಡಿ ಆರಾಮಾಗಿದ್ದೀವಿ, ಯಾವುದಾದ್ರೂ ಕೊರೋನಾ ಇಲ್ಲ. ಮುಂಚೆ ಎಲ್ಲ ತುಂಬ ದೊಡ್ಡ ದೊಡ್ಡ ಜ್ವರ ಬರ್ತಿತ್ತು, ಮೆದುಳು ಜ್ವರ, ಆ ಜ್ವರ ಈ ಜ್ವರ ಅಂತ ಬಂದು ಜನಗಳು ಸತ್ತೋಗ್ತಿದ್ರು. ನಿಮ್ಮಲ್ಲಿ ಧೈರ್ಯ ಇದ್ದರೆ ಯಾವುದೇ ಕಾರಣಕ್ಕೂ ಕೊರೋನಾ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಪಾಡಿ ನೀವು ಆರಾಮಾಗಿರಿ, ಟ್ಯಾಬ್ಲೆಟ್ ಕೊಡ್ತಾರೆ, ಚೆನ್ನಾಗಿ ನೋಡ್ಕೋತಾರೆ, ಟೈಮ್ ಟೈಮಿಗೆ ಬಂದು ವಿಚಾರಿಸ್ಕೋತಾರೆ, ನಿಮಗೆ ಏನು ಪ್ರಾಬ್ಲಮ್ ಇದೆ ಅಂತ ಕೇಳ್ತಾರೆ. ಸ್ಟಾಫ್ ವರ್ಗ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ. ನಮ್ಮ ಇಮ್ಯುನಿಟಿ ಪವರ್ ಒಂದು ಚೆನ್ನಾಗಿತ್ತು ಅಂದರೆ ಆರಾಮಾಗಿ ಇದರಿಂದ ಕ್ಯೂರ್ ಆಗಿ ಹೋಗ್ಬೋದು. ಕೊರೋನಾ ಬಂದಿದೆ ನಾನು ಹಾಸ್ಪಿಟ್ಲ್ ಒಳಗೆ ಕೂಡ ಕೊಡ್ತಾರೆ, ಆ ಥರ ಯಾರೂ ಎದುರಾಗಿ ಹೋಗ್ಬೇಡಿ. ಹಾಸ್ಪಿಟ್ಲೊಳಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಟೈಮ್ ಟೈಮಿಗೆ ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ರಾತ್ರಿ ಊಟನೂ ಸಹ ಟೈಮ್ ಟೈಮಿಗೆ ಕೊಡ್ತಾರೆ. ಮೊಟ್ಟೆ ಹಾಲು, ಮೊಟ್ಟೆ ಬಾದಾಮಿ ಹಾಲು, ಬಾಳೆಹಣ್ಣು ಎಲ್ಲ ಒಳ್ಳೆ ಐಟಮ್ಗಳನ್ನೇ ಕೊಡ್ತಿದ್ದಾರೆ. ಯಾರೂ ಕೂಡ ಮನೆ ಕೊರೋನಾ ಬಂದಿದೆ ಅಂತ ಹೆದರ್ಕೊಂಡು ಮನೇಲಿ ನಿಂತ್ಕೊಂಡು ನಮ್ಮ ಮನೇಲೇ ಇರ್ತೀನಿ ಅಂತ ಅನ್ನಕ್ಕೆ ಹೋಗ್ಬೇಡಿ. ನಮ್ಮಿಂದ ಬೇರೆಯವ್ರಿಗೆ ಆರ್ಡರ್ ತಪ್ಪಿಸ್ಬೇಕು ಅಂದರೆ ನಾವು ದಯವಿಟ್ಟು ನಾವಾಗೆ ವಾಲಂಟಿಯರ್ ಆಗಿ ಬಂದ್ಬಿಟ್ಟು ಹಾಸ್ಪಿಟ್ಲ್ ಅಂತ ಹೇಳ್ಕೊಳಕ್ಕೆ ತುಂಬ ಒಳ್ಳೆಯದು. ನಾನು ಚಿಕಿತ್ಸೆ ಪಡೆಯೋದ್ರೆಲ್ಲ ಇದ್ದೀನಿ. ಇಲ್ಲಿ ತುಂಬ ಒಳ್ಳೆ ಅರೇಂಜ್ಮೆಂಟ್ ಇದೆ, ತುಂಬ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ, ಸಮಯಕ್ಕೆ ಸರಿಯಾಗಿ ಊಟ ಕೊಡ್ತಾ ಇದ್ದಾರೆ, ತಿಂಡಿ ಕೊಡ್ತಾ ಇದ್ದಾರೆ, ಫ್ರೂಟ್ಸ್ ಕೊಡ್ತಾ ಇದ್ದಾರೆ, ಸ್ನ್ಯಾಕ್ಸ್ ಕೊಡ್ತಾ ಇದ್ದಾರೆ, ಎಲ್ಲ ರೀತಿಯ ಅರೇಂಜ್ಮೆಂಟ್ ಚೆನ್ನಾಗಿದೆ. ಆಮೇಲೆ ಟಾಯ್ಲೆಟ್ಗಳು ಸಹ ಕ್ಲೀನ್ ಮಾಡ್ತಾ ಇರ್ತಾರೆ, ಡೈಲಿ 3 ಟೈಮ್ 4 ಟೈಮು
ಅದು ಬ್ರಷ್ ಹಾಕಿ ಉಜ್ಜಿಬಿಟ್ಟು ಕ್ಲೀನ್ ಮಾಡಿ ಹೋಗ್ತಾ ಇದ್ದಾರೆ. ಬಿಸಿ ನೀರು ವ್ಯವಸ್ಥೆನೂ ಚೆನ್ನಾಗಿದೆ. ಆಮೇಲೆ ನಮಗೆ ನೀರಿನ ಅವಶ್ಯಕತೆ, ಬಿಸಿನೀರು ಅವಶ್ಯಕತೆ ಇರುತ್ತೆ ಕುಡಿಯಲಿಕ್ಕೆ, ಅದಕ್ಕೂ ಸಹ ಕೆಟಲ್ನ ಇಟ್ಬಿಟ್ಟು ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹಾಗೂ ಇಲ್ಲ, ನಮ್ಮ ದಾದಿಯರು ಸಹ ಅಂದರೆ ಬ್ರದರ್ಸ್ ಮತ್ತು ಸಿಸ್ಟರ್ಗಳು ಸಹ ನಮಗೆ ಸಮಯಕ್ಕೆ ಸರಿಯಾಗಿ ಬಂದು ಚೆಕ್ ಮಾಡಿಬಿಟ್ಟು ಏನೇನು ಬೇಕು ಅದನ್ನು ನೋಡ್ತಾ ಇದ್ದಾರೆ. ಜುಲೈ 14 ಅಥವಾ 15 ಬೆಂಗಳೂರು ಮತ್ತು ಕೊರೋನಾ ಸೋಂಕು ಹೆಚ್ಚಾಗಿರುವ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಮಾಡುತ್ತಾರೆ. ಅದರಲ್ಲಿ ಹಾಸನ ಜಿಲ್ಲೆಯಲ್ಲಿಯೂ ಲಾಕ್ಡೌನ್ ಆದರೆ ಎಂಬ ಭೀತಿಯಿಂದ ನಗರದ ಜನತೆ ಅಗತ್ಯ ವಸ್ತುಗಳ ಸಂಗ್ರಹಕ್ಕೆ ರಸ್ತೆಗಿಳಿದಿದ್ದು ನಗರದ ಕೆಲ ಮುಖ್ಯ ರಸ್ತೆಗಳು ವಾಹನಗಳಿಂದ ತುಂಬಿದ್ದು ಟ್ರಾಫಿಕ್ ಜಾಮ್ ಆಗಿತ್ತು. ಹಾಸನ ಜಿಲ್ಲೆಯಲ್ಲಿ ಕೊರೋನಾ ವ್ಯಾಪಕವಾಗಿ ಹರಡುತ್ತಿರುವುದರಿಂದ ಜಿಲ್ಲೆಯನ್ನು ಲಾಕ್ಡೌನ್ ಮಾಡಿ ಎಂದು ಎಂಎಲ್ಸಿ ಗೋಪಾಲಸ್ವಾಮಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಜಿಲ್ಲೆಯನ್ನು ಈಗಾಗಲೇ ಜನರೇ ಸ್ವಯಂ ಪ್ರೇರಿತರಾಗಿ ಭಾಗಶಃ ಲಾಕ್ಡೌನ್ ಮಾಡಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕನ್ನು 14 ದಿನಗಳ ಕಾಲ ಸ್ವಯಂ ಪ್ರೇರಿತವಾಗಿ ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಿ ಈಗಾಗಲೇ 1 ವಾರ ಕಳೆದಿದೆ. ಅಂದಿನಿಂದ ತಾಲೂಕಿನಲ್ಲಿ ಸೋಂಕು ಹರಡುತ್ತಿರುವ ಪ್ರಮಾಣ ಸ್ವಲ್ಪ ಕಡಿಮೆಯಾಗಿದೆ. ಚನ್ನರಾಯಪಟ್ಟಣ ತಾಲೂಕಿನಂತೆಯೇ ಜಿಲ್ಲೆಯ ಅರಸೀಕೆರೆ, ಸಕಲೇಶ್ಪುರ, ಹಾಸನ, ಹೊಳೆನರಸೀಪುರ ತಾಲೂಕುಗಳಲ್ಲಿಯೂ ಮಧ್ಯಾಹ್ನದ ನಂತರ ಜನರೇ ಸ್ವಯಂ ಪ್ರೇರಿತರಾಗಿ ಲಾಕ್ಡೌನ್ ಮಾಡುತ್ತಿದ್ದಾರೆ. ಹೀಗಾಗಿ ಸರ್ಕಾರವೇ ಹಾಸನ ಜಿಲ್ಲೆಯನ್ನು ಅಧಿಕೃತವಾಗಿ ಲಾಕ್ಡೌನ್ ಮಾಡಿದರೆ ಒಳಿತು ಎಂದು ಎಂಎಲ್ಸಿ ಗೋಪಾಲಸ್ವಾಮಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಇದರೊಂದಿಗೆ ನಗರದ ಜನತೆ ಶನಿವಾರ ಮತ್ತು ಭಾನುವಾರ 2 ದಿನಗಳು ಜನರು ಮನೆಯಲ್ಲಿದ್ದು ಸ್ವಯಂ ಪ್ರೇರಿತ ಬಂದ್ಗೆ ಬೆಂಬಲ ನೀಡಿದ್ದು ಇಂದು ಸೋಮವಾರ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳುವ ಭರವಸೆ ಹೊಂದಿದ್ದರು. ಆದರೆ ಸರ್ಕಾರ ಯಾವಾಗ ಲಾಕ್ಡೌನ್ ಮಾತುಗಳನ್ನಾಡಿದ ಹಿನ್ನೆಲೆಯಲ್ಲಿ ಭಯಭೀತರಾದ ಜನತೆ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಇಂದೇ ಮುಗಿಸಿಕೊಳ್ಳಬೇಕೆಂಬ ಧಾವಂತದಲ್ಲಿ ಎಲ್ಲರೂ ರಸ್ತೆಗಿಳಿದಿದ್ದರಿಂದ ಇಂದು ನಗರದ ಮುಖ್ಯ ರಸ್ತೆಗಳೆಲ್ಲ ತುಂಬಿ ತುಳುಕುತ್ತಿದ್ದವು. ಅಂಗಡಿ ಮುಂಗಟ್ಟುಗಳಿಗೆ ಭರ್ಜರಿ ವ್ಯಾಪಾರವಾಗಿದೆ. ಅದೇ ರೀತಿ ಚಿನ್ನದ ಅಂಗಡಿಗಳು ಕೂಡ ಸಂತೆಯಾಗಿ ಮಾರ್ಪಟ್ಟಿದ್ದವು. ಜನರು ಲಾಕ್ಡೌನ್ ಆದರೆ ಚಿನ್ನದ ಅಂಗಡಿಗಳು ಮುಚ್ಚುವುದು ಎಂದು ಇಂದೇ ಖರೀದಿ ಮಾಡಲು ಬಂದಿದ್ದ ಕಾರಣ ಸಾಮಾಜಿಕ ಅಂತರವೂ ಇಲ್ಲದೆ ಅಂಗಡಿಗಳಲ್ಲಿ ಮುಗಿಬಿದ್ದಿದ್ದರು. ಈ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಸಲುವಾಗಿ ನಗರದ ಮಣಿ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ದಿನೇಶ್ ಕೋವಿಡ್ನಿಂದ ಪಾರಾಗಲು ಜನರು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಹೆಚ್ಸಿಎನ್ ವಾಹಿನಿಯಲ್ಲಿ ತಿಳಿಸಿದ್ದಾರೆ. ಸರ್ಕಾರಕ್ಕೆ ನಿಮ್ಮ ಸಹಾಯ ತುಂಬ ಬೇಕಾಗುತ್ತೆ ಸಹಕಾರ. ಯಾಕೆಂದರೆ ಇಷ್ಟೊಂದು ನೋಡ್ತಾ ಇದ್ದೀರಾ ಟಿ ವಿಲಿ, ಮೀಡಿಯಲ್ಲಿ, ನಿಮಗೂ ನಾಲೆಜ್ ಇರ್ತದೆ, ವಾಟ್ಸಪ್ ಗ್ರೂಪಲ್ಲಿ, ಸೋಷಲ್ ಮೀಡಿಯಾಸಲ್ಲಿ, ಇಷ್ಟಿನ ಮೀರಿನೂ ಜನ ನಿಮ್ಮ ನಿಮ್ಮ ಮನೇಲಿ ನೀವು ಕೂರ್ತಾ ಇಲ್ಲ. ಈ ಕೆಲವೇ ಕೆಲವು ತಿಂಗಳುಗಳು ನಿಮ್ಮ ಕೆಲಸ ನಿಮ್ಮ ಮನೆ ಅಷ್ಟೇ. ನಿಮ್ಮ ಫ್ರೆಂಡ್ಸ್, ನೆಂಟರು, ಚಿಕ್ಕಪ್ಪ, ದೊಡ್ಡಪ್ಪ, ಅಣ್ಣ, ತಂಗಿ, ಅಕ್ಕ, ತಂಗಿ ಪ್ರತಿಯೊಬ್ಬರೂ ಇರ್ತಾರೆ. ಬರ್ಡೇಗಳು, ಫಂಕ್ಷನ್ಸು, ಯಾವುದಕ್ಕೂ ಹೋಗದಂಗೆ ಅವಾಯ್ಡ್ ಮಾಡಿ ಲಾಕ್ಡೌನ್ ಟೈಮನ್ನು ಕರೆಕ್ಟಾಗಿ ಸದುಪಯೋಗ ಪಡಿಸ್ಕೊಂಡಿದ್ದೀರಿ. ನಾವು ಮುಂಚೆಯೂ ಈ ಸ್ಥಿತಿ ತಲುಪ್ತಿರಲಿಲ್ಲ. ಆ 2 ತಿಂಗಳಲ್ಲಿ ತುಂಬ ಜನ ತುಂಬ ಥರ ತಿರುಗಾಡಿಕೊಂಡು ಈ ಸ್ಥಿತಿ ತಂದುಕೊಂಡಿದ್ದೀವಿ. ಇನ್ನಾದರೂ ನಾವು ಜವಾಬ್ದಾರಿಯಿಂದ ನಡ್ಕೊಳ್ಳೋಣ, ಜಾಗರೂಕತೆಯಿಂದ ಇರೋಣ. ಯಾಕೆಂದ್ರೆ ಸರ್ಕಾರ ಆಗಲಿ, ಡಾಕ್ಟರ್ಸ್ ಆಗಲಿ, ಸಿಸ್ಟರ್ಸ್ ಆಗಲಿ, ಎಷ್ಟೇ ಎಫರ್ಟ್ ಹಾಕಿದ್ರೂ ಅದೆಲ್ಲನೂ ಮೀರಿ ನಿಮ್ಮ ಸಹಕಾರ ನಮಗೆ ಬೇಕಾಗುತ್ತೆ. ಆದಷ್ಟು ಮನೇಲಿ ಇರೋದು ಕಲ್ತ್ಕೊಳ್ಳಿ. ಎಸೆನ್ಷಿಯಲ್ ಥಿಂಗ್ಸ್ ಇದ್ದರೆ ಮಾತ್ರ ಹೊರಗಡೆ ಹೋಗಿ, ಹಾಸ್ಪಿಟಲ್ಗೆ ಯಾವಾಗ ಬೇಕು ಅವಾಗ ಮಾತ್ರ. ಅದು ಬಿಟ್ಟರೆ ನಿಮ್ಮ ಆಫೀಸ್ ವರ್ಕ್ ಇದ್ದರೆ ಗಂಡಸ ಆಫೀಸ್, ಲೇಡೀಸ್ ಆಫೀಸ್ಗೆ ಹೋಗೋರಿದ್ರೆ ಆಫೀಸ್. ಅದು ಬಿಟ್ಟರೆ ಫ್ರೆಂಡ್ಸು, ನೆಂಟರುಗಳು, ಟೀ ಪಾಯಿಂಟ್ಗಳು, ಹೋಟೆಲ್ಸ್, ರೆಸ್ಟೋರೆಂಟ್ ಎಲ್ಲಿಗೂ ಹೋಗೋ ಅವಶ್ಯಕತೆ ಇರೋಲ್ಲ. ಆದಷ್ಟು ಮನೇಲಿ ಇರೋದು ಕಲ್ತ್ಕೊಳ್ಳಿ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಮುಂಚೆ ನಾವು ಹೇಳ್ತಿದ್ದೋ 1 ಮೀಟ್ರ್ ಸಾಕಂತ, ಈಗ ಏರೋಸಾಲ್ಸಿಂದ ಸ್ಪ್ರೆಡ್ ಆಗ್ತಿರೋದ್ರಿಂದ ಡಿಸ್ಟೆನ್ಸಿಂಗ್ ತುಂಬ ಬೇಕಾಗುತ್ತೆ. ಹಾಗಾಗಿ ನೀವು ಮನೇಲೇ ಇರೋದು ಕಲ್ತ್ಕೊಳ್ಳಿ. ಮತ್ತು ಹ್ಯಾಂಡ್ ವಾಶ್ ಮಾಡೋದು ನೀವೇ ಗೊತ್ತಿದೆ, ತಿಳಿಗೆ 4-5 ತಿಂಗಳು ನೋಡ್ತಾ ಇದ್ದೀರಾ, ಪದೇ ಪದೇ ಕೈ ತೊಳ್ಕೊಳ್ಳೋದು, ಸ್ಯಾನಿಟೈಸ್ ಮಾಡೋದು ವೆರಿ ಇಂಪಾರ್ಟೆಂಟು. ಎಲ್ಲೂ ಉಗಿಬಾರ್ದು. ಅಲ್ಲಿ ಇಲ್ಲಿ ನೀವು ಉಪಯೋಗಿಸಿದ ಥಿಂಗ್ಸ್ನ ನಿಮ್ಮ ಮನೆಯಲ್ಲೇ ತಂದು ಡಸ್ಟ್ಬಿನ್ಗೆ ಹಾಕ್ಕೊಳ್ಬೇಕು, ಅಲ್ಲಿ ಇಲ್ಲಿ ಬಿಸಾಕಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹಿರಿಯರಿಗೆ ತುಂಬ ಎಫೆಕ್ಟ್ ಆಗ್ತಿರೋದ್ರಿಂದ ಹಿರಿಯರು ಆದಷ್ಟು 60 ದಾಟಿರೋ ಮನೆಯೊಳಗಿರೋ ಟ್ರೈ ಮಾಡಿ. 10 ವರ್ಷದೊಳಗಡೆ ಇರೋ ಮಕ್ಕಳನ್ನ ಎಲ್ಲಿಗೂ ಕರ್ಕೊಂಡು ಹೋಗಬೇಡಿ. ಚೆನ್ನಾಗಿರೋ ಆಹಾರ ಸೇವನೆ ಮಾಡಿ, ಯಾವುದೇ ಜಂಕ್ ಫುಡ್ಗಳಿಗೆ ಬಲಿಯಾಗಬೇಡಿ. ಒಳ್ಳೆ ಆಹಾರಗಳು ಸೇವನೆ ಮಾಡಿಕೊಂಡು ಚೆನ್ನಾಗಿ ನೀರು, ಹಣ್ಣು, ಸೊಪ್ಪು, ತರಕಾರಿ ತಗೊಂಡು ಎಕ್ಸಸೈಸ್ ಮಾಡಿಕೊಂಡು ದೇಹನ ಗಟ್ಟಿಯಾಗಿ ಇಟ್ಕೊಳ್ಳಿ. ತುಂಬ ಪ್ಯಾನಿಕ್ ಆಗೋದು ಬೇಡ, ಗಾಬರಿ ಆಗೋದು ಬೇಡ, ಬಟ್ ಜವಾಬ್ದಾರಿಯಿಂದ ವರ್ತಿಸೋಣ. ಇದಕ್ಕೆ ಎಲ್ಲರೂ ಸಹಕಾರ ನೀಡಿ ಅಂತ ಕೇಳ್ತಾ ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತಿದ್ದೀನಿ. ಬೆಂಗಳೂರು ನಗರದಲ್ಲಿ ಸೋಂಕಿತರ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿರುವ ಕಾರಣ ಲಾಕ್ಡೌನ್ ಅನಿವಾರ್ಯ ಎಂದು ಸರ್ಕಾರ ನಿರ್ಧರಿಸಿದೆ. ಸರ್ಕಾರದ ಈ ನಿರ್ಧಾರವನ್ನು ಹಲವರು ಸ್ವಾಗತಿಸಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಸ್ವಾಗತಿಸಿ ಲಾಕ್ಡೌನ್ಗೆ ಬೆಂಬಲ ಸೂಚಿಸಿದ್ದಾರೆ.
ರಾಜ್ಯದಲ್ಲಿ ಶರವೇಗದಲ್ಲಿ ಹರಡುತ್ತಿರುವ ಮಹಾಮಾರಿ ಕೊರೋನಾ ವೈರಸ್ ತಡೆಯಲು ರಾಜ್ಯ ಸರ್ಕಾರ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಲಾಕ್ಡೌನ್ ಜಾರಿ ಮಾಡಿದೆ. ಇದು ಸ್ವಾಗತಾರ್ಹ. ಇದರ ಜೊತೆಗೆ ಇಡೀ ರಾಜ್ಯದಲ್ಲಿ ಲಾಕ್ಡೌನ್ ಜಾರಿ ಮಾಡಲು ಮಾಧ್ಯಮಗಳ ಮುಖೇನ ರಾಜ್ಯ ಸರ್ಕಾರವನ್ನು ನಾನು ಆಗ್ರಹಿಸುತ್ತಿದ್ದೇನೆ ಎಂದು ದೇವೇಗೌಡರು ಮಾಧ್ಯಮಗಳಲ್ಲಿ ಪ್ರಕಟಣೆ ಬಿಡುಗಡೆ ಮಾಡಿದ್ದಾರೆ. ಇನ್ನೊಂದು ಪ್ರಮುಖವಾದ ವಿಷಯ, ಈ ವೈರಸ್ ಅನ್ನು ತಡೆಗಟ್ಟಲು ರಾಜ್ಯ ಸರ್ಕಾರ ಅನೇಕ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದೆ. ಅದರಲ್ಲಿ ಅವ್ಯವಹಾರ ನಡೆದಿದೆ ಎಂದು ಅನೇಕ ನಾಯಕರುಗಳು ಆಪಾದಿಸುತ್ತಿದ್ದಾರೆ. ಅದೇನೇ ಇದ್ದರೂ ಮುಂಬರುವ ಅಧಿವೇಶನದಲ್ಲಿ ಚರ್ಚೆ ಮಾಡದೆ ಈಗ ನಮಗೆ ಜನತೆಯ ಆರೋಗ್ಯ ಮುಖ್ಯ ಎಂದು ಹೇಳಿರುವ ಮಾಜಿ ಪ್ರಧಾನಿ ವೈದ್ಯಕೀಯ ಸಾಮಗ್ರಿಗಳ ಖರೀದಿಯಲ್ಲಿ ಅಕ್ರಮ ನಡೆದಿದೆ ಎಂಬ ವಿಪಕ್ಷಗಳ ಆರೋಪದ ಬಗ್ಗೆ ಸದ್ಯ ಸರ್ಕಾರದ ಜೊತೆಗಿದ್ದೇವೆ ಎನ್ನುವ ಪ್ರಕ್ರಿಯೆ ನೀಡಿದ್ದಾರೆ. ಮೊದಲು ನಾವೆಲ್ಲರೂ ಕೋವಿಡ್ ಕಡೆ ಗಮನ ಹರಿಸೋಣ, ಸರ್ಕಾರವು ಸಹ ಇದರ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು, ನಾವೆಲ್ಲ ಜೊತೆಗಿದ್ದೇವೆ, ಜನತೆಯ ಆರೋಗ್ಯದ ಜೊತೆ ಚೆಲ್ಲಾಟ ಬೇಡ, ದಯವಿಟ್ಟು ಇನ್ನು ಮುಂದಾದರೂ ಎಚ್ಚೆತ್ತು ಕೆಲಸ ಮಾಡಿ ಎಂದು ಮನವಿ ಮಾಡುತ್ತಿದ್ದೇನೆ ಎಂದು ಹೇಳಿದರು. ರಾಜ್ಯದ ಜನತೆಯ ಜೊತೆಗೆ ನಮ್ಮ ಇಡೀ ದೇಶದ ಜನತೆಗೆ ನಾನು ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ನಮಗೆ ಆರೋಗ್ಯವೇ ಭಾಗ್ಯವಾಗಿದೆ, ಅದರಿಂದ ದಯವಿಟ್ಟು ಮನೆಯಿಂದ ಹೊರಗೆ ಬರಬೇಡಿ, ದಯವಿಟ್ಟು ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ, ಏನೇ ಮುಟ್ಟಬೇಕಾದರೂ ಸ್ಯಾನಿಟೈಸರ್ನಿಂದ ಕೈಯನ್ನು ಸ್ವಚ್ಛಗೊಳಿಸಿ ನಂತರ ಮುಟ್ಟಿ, ಮುಖ್ಯವಾದ ಕೆಲಸ ಕಾರ್ಯಗಳಿದ್ದರೆ ಮಾತ್ರ ಮನೆಯಿಂದ ಹೊರಗೆ ಬನ್ನಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಬೆಂಗಳೂರು ಲಾಕ್ಡೌನ್ ಸ್ವಾಗತಿಸಿದ್ದ ಕುಮಾರಸ್ವಾಮಿ ಅಂತರ ಜಿಲ್ಲೆ ನಿರ್ಮಾಣ ಸಂಬಂಧಿಸಿ ಎಂದು ಶನಿವಾರ ಅಭಿಪ್ರಾಯ ವ್ಯಕ್ತಪಡಿಸಿದರು. ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳ ಲಾಕ್ಡೌನ್ಗೆ ಸರ್ಕಾರ ನಿರ್ಧಾರ ಮಾಡಿರುವ ಬೆನ್ನಲ್ಲೇ ಸರಕು ಸಾಗಣೆ ವಾಹನಗಳನ್ನು ಹೊರತುಪಡಿಸಿ ಅಂತರ್ಜಿಲ್ಲಾ ಸಂಚಾರವನ್ನು ನಿರ್ಬಂಧಿಸುವಂತೆ ಒತ್ತಾಯಿಸುತ್ತೇನೆ. ಕೊರೋನಾ ವೈರಸ್ ಸಮುದಾಯಕ್ಕೆ ಹಬ್ಬುತ್ತಿರುವ ಹಿನ್ನೆಲೆಯಲ್ಲಿ ಪರಿಸ್ಥಿತಿಯನ್ನು ಮನಗಂಡು ಇತರೆ ಗಂಭೀರ ಜಿಲ್ಲೆಯಲ್ಲಿಯೂ ಲಾಕ್ಡೌನ್ ಮತ್ತೆ ಜಾರಿಗೊಳಿಸಿದರೆ ಸಾರ್ವಜನಿಕ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ನಾನು ಬೆಂಬಲಿಸುತ್ತೇನೆ ಎಂದು ಟ್ವೀಟ್ ಮಾಡಿದರು. ಕರ್ನಾಟಕ ದ್ವಿತೀಯ ಪಿಯುಸಿ ಫಲಿತಾಂಶ ಜುಲೈ 14ರಂದು ಬೆಳಗ್ಗೆ 11:30ಕ್ಕೆ ಪ್ರಕಟಣೆಗೊಳ್ಳಲಿದೆ. ರಾಜ್ಯದಲ್ಲಿ ಒಟ್ಟು 5.95 ಲಕ್ಷ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನು ಬರೆದಿದ್ದಾರೆ. ಏಪ್ರಿಲ್ನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆಸಲಾಗಿತ್ತು. ಬಾಕಿ ಉಳಿದಿದ್ದ ಇಂಗ್ಲಿಷ್ ವಿಷಯದ ಪರೀಕ್ಷೆಯನ್ನು ಜೂನ್ನಲ್ಲಿ ನಡೆಸಲಾಯಿತು. ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ದೃಷ್ಟಿಯಿಂದ 13,528 ಹೆಚ್ಚುವರಿ ಕೊಠಡಿಗಳ ವ್ಯವಸ್ಥೆ ಮಾಡಲಾಗಿತ್ತು. ಲಾಕ್ಡೌನ್ಗೂ ಮುನ್ನ 23,064 ಕೊಠಡಿಗಳಲ್ಲಿ ಪರೀಕ್ಷೆ ನಡೆದಿದ್ದವು. ಕರ್ನಾಟಕ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಕೋವಿಡ್ ಬಿಕ್ಕಟ್ಟಿನ ನಡುವೆಯೇ ನಡೆಸುವುದರಲ್ಲಿ ಯಶಸ್ವಿಯಾಗಿದೆ. ಸುಮಾರು 6.75 ಲಕ್ಷ ವಿದ್ಯಾರ್ಥಿಗಳ ಫಲಿತಾಂಶ ಜುಲೈ 14ರ ಹೊರಬೀಳಲಿದೆ ಎಂದು ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ. ವಿದ್ಯಾರ್ಥಿಗಳ ಮೊಬೈಲ್ನಲ್ಲಿ ಎಸ್ಎಂಎಸ್ ಮೂಲಕ ಫಲಿತಾಂಶ ಬರಲಿದೆ. ಅಧಿಕೃತ ಫಲಿತಾಂಶ ಪ್ರಕಟಣೆಯ ಬಳಿಕ ಉತ್ತೀರ್ಣಗೊಂಡ ಎಲ್ಲ ವಿದ್ಯಾರ್ಥಿಗಳಿಗೆ ಮೊಬೈಲ್ ಮೂಲಕ ಸಂದೇಶ ರವಾನೆಯಾಗುವುದು. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ನಾಳೆ 12:00 ಬಳಿಕ ಸರ್ಕಾರದ ಅಧಿಕೃತ ಜಾಲತಾಣಗಳಾದ www.kar-results.nic.in ಸಹ ವೀಕ್ಷಿಸಬಹುದು. ದಿನಾಂಕ 4/3/2020 21/3/2020 ವಿವಿಧ ವಿಷಯಗಳ ಪರೀಕ್ಷೆಗಳು ನಡೆದಿದ್ದು ನಂತರ ಕೋವಿಡ್-19 ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ದಿನಾಂಕ 18/6/2020 ಆಂಗ್ಲ ಭಾಷೆಯ ಪರೀಕ್ಷೆಯನ್ನು ನಡೆಸಿದ್ದನ್ನು ಸ್ಮರಿಸಿದರು. ಫಲಿತಾಂಶವು kseeb.nic.in ಹಾಗೂ result.bspucpa.com ಹಾಗೆಯೇ suvidya ಪೋರ್ಟಲ್ ಮೂಲಕ ಫಲಿತಾಂಶ ವೀಕ್ಷಣೆ ಮಾಡಬಹುದಾಗಿದೆ. ಮೊದಲು ನಿಮ್ಮ ರೋಲ್ ನಂಬರ್ ರಿಜಿಸ್ಟರ್ ಮಾಡಿ ಪೂರ್ಣ ಹೆಸರು ಬರೆಯಿರಿ, ಮೊಬೈಲ್ ನಂಬರ್, ಇಮೇಲ್, ಗಂಡು ಅಥವಾ ಹೆಣ್ಣು, ಫ್ಯೂಚರ್ ಇಂಟ್ರೆಸ್ಟ್ ಯಾವುದೆಂದು ಬರೆದು ರಿಜಿಸ್ಟರ್ ಮಾಡಿದರೆ ಫಲಿತಾಂಶ ಬಳಿಕ ನಿಮಗೆ ಅಲರ್ಟ್ ಬರುತ್ತದೆ. ಅರ್ಕಲ್ಗೂಡು ತಾಲೂಕಿನಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆ ಪ್ರಯುಕ್ತ ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ಸಾರ್ವಜನಿಕವಾಗಿ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಶಾಸಕ ಎಟಿ ರಾಮಸ್ವಾಮಿ ಚಾಲನೆ ನೀಡಿದರು. ಅರ್ಕಲ್ಗೂಡು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆ ಪ್ರಯುಕ್ತ ಜನಸಾಮಾನ್ಯರಿಗೆ ಜನಸಂಖ್ಯಾ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಪ್ರಚಾರದ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು, ದೇಶದ ಜನಸಂಖ್ಯೆ ಚೀನಾ ದೇಶದ ಜನಸಂಖ್ಯೆಯನ್ನು ಹಿಂದಕ್ಕೆ ಮುನ್ನುಗ್ಗಿ ಹೋಗುತ್ತಿದ್ದು ಮುಂಬರುವ ಕಾಲದಲ್ಲಿ ಸಂಕಷ್ಟಕ್ಕೆ ಸಿಲುಕುತ್ತದೆ. ಮುಂದಾಗುವ ಸಂಕಷ್ಟ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ಸರ್ಕಾರ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಲವಾರು ಮುಂಜಾಗ್ರತಾ ಕ್ರಮಗಳ ಜೊತೆಗೆ ಹಲವು ಸಾರ್ವಜನಿಕರ ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜಾಗೃತಿ ಮೂಡಿಸುತ್ತಿದೆ. ಆದರೂ ಭಾರತ ದೇಶದಲ್ಲಿ ಜನಸಂಖ್ಯೆ ನಿಯಂತ್ರಣಕ್ಕೆ ಬರುತ್ತಿಲ್ಲ. ಮುಂಬರುವ ವಿಪತ್ತಿನಲ್ಲಿಯೂ ಕುಟುಂಬ ಯೋಜನೆ ತಯಾರಿ ಸದೃಢ ರಾಷ್ಟ್ರ ನಿರ್ಮಾಣ ಜವಾಬ್ದಾರಿ ಜನಸಾಮಾನ್ಯರಿಗೆ ಆದ ಕರ್ತವ್ಯವಾಗಿದೆ ಎಂದರು.
ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ಕೊಟ್ಟು ಈ ವಿಶ್ವ ಜನಸಂಖ್ಯಾ ದಿನಾಚರಣೆಯ ಮಹತ್ವದ ಬಗ್ಗೆ ಅರಿವನ್ನು ಮೂಡಿಸತಕ್ಕಂತಹ ದಿಕ್ಕಿನಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ವರ್ಷದ ಒಂದು ವಿಶ್ವ ಜನಸಂಖ್ಯಾ ದಿನಾಚರಣೆಯ ಘೋಷಣೆ ವಿಪತ್ತಿನಲ್ಲಿಯೂ ಕೂಡ ಕುಟುಂಬ ಯೋಜನೆಯ ತಯಾರಿ ಹಾಗೂ ಸದೃಢ ರಾಷ್ಟ್ರ ಮತ್ತು ಕುಟುಂಬವನ್ನು ನಿರ್ವಹಣೆ ಮಾಡತಕ್ಕಂಥ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು ಅಂತಕ್ಕಂಥ ಘೋಷವಾಕ್ಯವನ್ನು ಈ ವರ್ಷದಲ್ಲಿ ಹೊರಡಿಸಿದೆ. ಇದರ ಗುರಿ ತಾಯಿ ಮತ್ತು ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ತಾಯಿ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಕಾರ್ಯಕ್ರಮದಲ್ಲಿ ಸಕಲೇಶ್ಪುರ ಉಪವಿಭಾಗಾಧಿಕಾರಿ ಗಿರೀಶ್, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಚಂದ್ರಶೇಖರ್, ತಹಸೀಲ್ದಾರ್ ರೇಣುಕುಮಾರ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸ್ವಾಮಿಗೌಡ, ಕಾಂತಾಮಣಿ, ಡಾಕ್ಟರ್ ದೀಪಕ್, ಡಾಕ್ಟರ್ ಜಮೀರ್ ಹಾಗೂ ಮತ್ತಿತರರು ಹಾಜರಿದ್ದರು. ಸ್ವಯಂ ಪ್ರೇರಿತ ಬಂದ್ನಿಂದ ತೊಂದರೆ ಅನುಭವಿಸುತ್ತಿರುವವರಲ್ಲಿ ಪ್ರಯಾಣಿಕ ಆಟೋ, ಮ್ಯಾಕ್ಸಿ ಕ್ಯಾಬ್, ಗೂಡ್ಸ್ ಆಟೋ ಚಾಲಕರು ಸೇರಿದ್ದಾರೆ. ಅವರ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ಎಂದು ಚಾಲಕರ ಪರಿವಾರದವರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಚಾಲಕ ಪರಿವಾರದವರು ಅಂದಿನ ಸಂಪಾದನೆಯನ್ನು ಅಂದಿಗೆ ಬಳಸಿ ಮಾರನೆಯ ದಿನಕ್ಕೆ ಮತ್ತೆ ಬರಿಗೈಯಾಗುವವರೇ ಹೆಚ್ಚು. ಇಂತಹ ಪರಿಸ್ಥಿತಿಯಲ್ಲಿ ಅವರು ಸಂಪಾದನೆಗೆ ಬಳಸುವ ವಾಹನ, ಆಟೋ ಅಥವಾ ಕ್ಯಾಬ್ಗಳು ರಿಪೇರಿಗೆ ಬಂದರೆ ಅವರಿಗೆ ಹಣದ ವ್ಯವಸ್ಥೆಯನ್ನು ಸಾಲ ನೀಡಿರುವ ಅನೇಕ ಸಂಘಗಳು ಮತ್ತು ಸ್ತ್ರೀಶಕ್ತಿ ಸಂಘಗಳಿಂದ ಮಾಡಿಕೊಂಡು ಸಾಲ ಪಡೆದು ನಂತರ ಸಾಲ ತೀರಿಸಿಕೊಳ್ಳುತ್ತಿದ್ದರು. ಆದರೆ ಇದೀಗ ಕೊರೋನಾ ಸೋಂಕು ದೇಶದಲ್ಲಿ ಹರಡಿದ ಸಂದರ್ಭದಲ್ಲಿ, ಇಡೀ ದೇಶವೇ ಲಾಕ್ಡೌನ್ ಆಗಿದ್ದ ಸಂದರ್ಭದಲ್ಲಿ ತಮ್ಮಲ್ಲಿನ ಉಳಿಕೆ ಪೂಂಜಿಯನ್ನು ಬಳಸಿ ಜೀವನ ನಡೆಸಿಕೊಂಡಿದ್ದರು. ನಂತರ ಲಾಕ್ಡೌನ್ ತೆರವಾದ ಮೇಲೆ ಜೀವನವನ್ನು ತಹಬದಿಗೆ ತರಲು ಪ್ರಯತ್ನ ನಡೆಸಿರುವಾಗ ಮತ್ತೆ ಕೊರೋನಾ ಸೋಂಕು ಹರಡುವ ಸಂಭವ ಹೆಚ್ಚಾದ ಕಾರಣ ಇದೀಗ ಮತ್ತೆ ಸ್ವಯಂಪ್ರೇರಿತ ಬಂದ್ಗೆ ಕರೆ ನೀಡಿರುವುದರಿಂದ ಅರ್ಧ ದಿನದ ಸಂಪಾದನೆಗೆ ಕಲ್ಲು ಬಿದ್ದಿದೆ. ಅದರೊಂದಿಗೆ ಜನರು ಓಡಾಟವನ್ನು ಕಡಿಮೆ ಮಾಡಿರುವ ಹಿನ್ನೆಲೆಯಲ್ಲಿ ಸಂಪಾದನೆಯೂ ಕಡಿಮೆಯಾಗಿದೆ. ಇದರಿಂದ 2 ತಿಂಗಳ ಕಾಲ ಸಾಲ ವಸೂಲಾತಿ ನಿಲ್ಲಿಸಿದ್ದ ಸಂಘಗಳು ಇದೀಗ ಮತ್ತೆ ಸಾಲ ಕಟ್ಟಿ ಎಂದು ಚಾಲಕರ ಪರಿವಾರದ ಮಹಿಳೆಯರಿಗೆ ಹೇಳುತ್ತಿದ್ದಾರೆ. ಜೀವನ ನಡೆಸುವುದೇ ಕಷ್ಟಕರವಾಗಿರುವ ಕಾಲದಲ್ಲಿ ಸಾಲ ಮರುಪಾವತಿ ಅಸಾಧ್ಯವಾಗಿದೆ. ಆದರೆ ಸಂಘದವರು ಹಣ ಕಟ್ಟಲೇಬೇಕೆಂದು ಜಬರ್ದಸ್ತ್ ಮಾಡಿ ಕೇಳುತ್ತಿದ್ದಾರೆ. ಈಗ ಬರುವ ಹಣದಲ್ಲಿ ಜೀವನ ಮಾಡುವುದೋ ಸಾಲ ಕಟ್ಟುವುದೋ ಎಂದು ಚಿಂತೆಯಾಗಿದೆ ಎಂದು ಹೇಳಿದರು. ಈಗ ಪ್ರತಿಯೊಂದರಲ್ಲೂ ಕಷ್ಟ ಆಗಿದ್ದರಿಂದ ಸಂಘ ಸಂಸ್ಥೆಗಳಿಗೆ ತಗೊಳ್ಳೋದಕ್ಕಂಥ ಸಾಲವನ್ನು ತೀರಿಸೋದಕ್ಕೆ ನಮ್ಮ ಆಟೋ ಚಾಲಕರಿಗೆ ಹಾಗೂ ಕಾರ್ಮಿಕರಿಗೆ ತುಂಬ ಕಷ್ಟ ಆಗಿರೋದ್ರಿಂದ ಸಾಲ ನಾವು ಯಾಕೆ ತೊಗೊಂಡಿದ್ದು ಅಂತ ಹೇಳಿದ್ರೆ ಆಟೋ ರಿಪೇರಿಗೆ ಕೆಲವು ಕಷ್ಟಕರಗಳಿಗೆ ಮಕ್ಕಳಿಗೆ ಸ್ಕೂಲಿಗೆ ಸೇರಿಸೋಕ್ಕೆ, ಯಾಕಂದರೆ ಆಟೋದವರು ತುಂಬ ನಿರ್ಗ್ರಹಿತವಾಗಿರ್ತವೆ, ತುಂಬ ಕಷ್ಟಲಿರ್ತವೆ. ಆಟೋದವ್ರ ಜೀವನ ತುಂಬ ಕಷ್ಟ ಇದೆ. ಇವತ್ತು ಮಕ್ಕಳ ಎಜುಕೇಷನ್ಗಾಗಲಿ, ಮಕ್ಕಳಿಗೆ ಕೆಲವು ವೈಯಕ್ತಿಕ ವಿಷಯಗಳಿಗೆ ನಾವು ಸಾಲ ತೊಗೊಂಡ್ಬಿಟ್ಟು ಇವತ್ತು ಕಟ್ಟಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಅದಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಹಾಗೂ ಸರ್ಕಾರದಿಂದ ಕೇಳ್ಕೊಳ್ಳೋದ್ರಿ ಅಂತ ಹೇಳಿದ್ರೆ ನಮಗೆ ಒಂದು 4-5 ತಿಂಗಳ ಕಾವಲಕಾವಶ ಮಾಡಿಕೊಡ್ಬೇಕು ಈ ಸಂಘ ಸಂಸ್ಥೆಗಳನ್ನುಗಳಿಂದ ಕಟ್ಟೋದಕ್ಕೆ ಲೋನನ್ನು ಅಂತ ಹೇಳಿಬಿಟ್ಟು ಕೇಳ್ಕೊಳ್ತೀವಿ. ಹಾಗೆಯೇ ಕಿರುಕುಳ ಕೊಡ್ತಾರೆ ಕೆಲವು ಸಂಘ ಸಂಸ್ಥೆಗಳು ಕಟ್ಟಲೇಬೇಕು ಅಂತ ಹೇಳಿ. ಹಾಗಾಗಿ ವೈಯಕ್ತಿಕವಾಗಿ ಮನೆಗಳಲ್ಲಿ ಗಂಡ ಹೆಂಡತಿರು ಜಗಳ, ಮಕ್ಕಳ ಜಗಳ ಶುರುವಾಗುತ್ತೆ. ಕಟ್ಟಕ್ಕೆ ಆಗ್ತಾಯಿಲ್ಲ ಸಾಲ, ಎಲ್ಲಿಂದ ತರಬೇಕು ಏನು ಒಂಥರ ಗೊಂದಲ ಸೃಷ್ಟಿಯಾಗಿಬಿಟ್ಟಿದೆ. ದಯವಿಟ್ಟು ಸರ್ಕಾರಕ್ಕೆ ನಮ್ಮ ಆಟೋ ಚಾಲಕರ ಪರವಾಗಿ ನಾವು ಕೇಳ್ಕೊಳ್ಳೋದಷ್ಟೇ, ನಮಗೆ ಒಂದು 4-5 ತಿಂಗಳು ಕಾಲಾವಕಾಶ ಕಳ್ಕಬೇಕು ಅಂತ ನಾವು ಆಟೋ ಸಂಘದ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಈ ಬಗ್ಗೆ ಮಾತನಾಡಿದ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಕಾರ್ಯಾಧ್ಯಕ್ಷ ಹಾಗೂ ನಗರಸಭೆ ಸದಸ್ಯ ಸಮೀರ್ ಖಾನ್, ಜಿಲ್ಲೆಯ ಚಾಲಕರು ಅನುಭವಿಸುತ್ತಿರುವ ಸಂಕಷ್ಟಗಳ ವಿವರ ನೀಡಿ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾಡಳಿತದವರು ಚಾಲಕರ ಪರಿವಾರದವರು ತಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ಸಾಲ ಪಡೆದಿರುವ ಮೈಕ್ರೋಫೈನಾನ್ಸ್, ಧರ್ಮಸ್ಥಳ ಸಂಘ, ಗ್ರಾಮೀಣ ಕೂಟ, ಸ್ಪಂದನ, ಎಸ್ಕೆಎಸ್, IDFC, ಬಜಾಜ್ ಫೈನಾನ್ಸ್ ಮುಂತಾದ ಸಂಘದ ಪದಾಧಿಕಾರಿಗಳಿಗೆ ನಿರ್ದೇಶನ ನೀಡಿ ಮರುಪಾವತಿಗೆ ಕಾಲಾವಕಾಶ ನೀಡಬೇಕೆಂದು ಮನವಿ ಮಾಡಿದರು. ಸಂಘದ ಅಧ್ಯಕ್ಷ ಅಬ್ದುಲ್ಲಾ ಮಾತನಾಡಿ, ನಾವು ಲಾಕ್ಡೌನ್ ಕಾರಣದಿಂದ ತೊಂದರೆಗೆ ಸಿಲುಕಿದ್ದೇವೆ. ದಿನನಿತ್ಯ ಬಾಡಿಗೆ ಸಿಗುತ್ತಿಲ್ಲ, ಜನರ ಓಡಾಟವೇ ಕಡಿಮೆಯಾಗಿದೆ. ಆದ್ದರಿಂದ ಸಂಘಗಳ ಸಾಲ ಪಾವತಿಗೆ ಸ್ವಲ್ಪ ಕಾಲಾವಕಾಶ ನೀಡಬೇಕೆಂದು ಒತ್ತಾಯಿಸಿದರು. ಕಷ್ಟಕರವಾದಂತಹ ಒಂದು ಬದುಕನ್ನು ನಡೆಸ್ತಾ ಇದ್ದಾರೆ. ಇವತ್ತು ಯಾವುದೂ ಬಾಡಿಗೆ ನಡೀತಿಲ್ಲ, ಸಾರ್ವಜನಿಕರ ಓಡಾಟ ಇಲ್ಲ. ಇವತ್ತು ಆಟೋ ರಿಕ್ಷಾ ತಂದು ಬೆಳಿಗ್ಗೆ ನಿಲ್ಲಿಸ್ಕೊಂಡ್ರೆ 50 ರೂಪಾಯಿ 60 ರೂಪಾಯಿ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಲಾಕ್ಡೌನ್ ವಿಚಾರದಲ್ಲಿ ಏನಾಗಿದೆ, ಮನೆಯಲ್ಲಿ ಮನೆಯ ಹೆಂಗಸರು ಈ ಸ್ತ್ರೀ ಸಂಘಗಳಲ್ಲಿ ಸಾಲ ಪಡೆದಿದ್ದಾರೆ.
ಸಾಲ ಪಡೆದು ಅವರ ವೈಯಕ್ತಿಕ ಜೀವನಕ್ಕಾಗಿ ಅದು ಬಳಸ್ಕೊಂಡಿದ್ದಾರೆ ಈ ಲಾಕ್ ಡೌನ್ ಸಂದರ್ಭದಲ್ಲಿ ಏನಾಗ್ತಾ ಇದೆ ಬಾಡಿಗೆ ನಡೆಯದಲ್ಲೇ ಅದು ಸಂಘದಲ್ಲಿ ಸಾಲ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅದರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಜಿಲ್ಲಾಡಳಿತಕ್ಕೆ ಒಂದು ಮನವಿಯನ್ನು ಮಾಡ್ತೀನಿ ಸಾಲ ಕಟ್ಟಲ್ಲ ಅಂತ ಹೇಳ್ತಿಲ್ಲ ಇವರು ಈ ಲಾಕ್ ಡೌನ್ ಅಲ್ಲಿ ಏನು ಬಾಡಿಗೆ ನಡೆಯುತ್ತಿಲ್ಲ ಅವರು ಜೀವನ ಮಾಡುವಂತಹದ್ದೇ ಕಷ್ಟಕರ ಆಗಿರೋದ್ರಿಂದ ಮೂರು ನಾಲ್ಕು ತಿಂಗಳು ಅವಕಾಶ ಕೊಟ್ಟರೆ ಆನಂತರ ಸರಿ ಹೋದ ಸಂದರ್ಭದಲ್ಲಿ ಇವರೆಲ್ಲ ನಾವು ಸಾಲ ಕಟ್ತೀವಿ ಹಲವಾರು ಸಂಘ ಸಂಸ್ಥೆಯವರು ನಮ್ಮ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಇದರಿಂದ ನಗರದ ಚಾಲಕರ ಪರಿವಾರದವರು ಜಿಲ್ಲಾಧಿಕಾರಿಯವರಿಗೆ ಲಾಕ್ಡೌನ್ ಮುಂದುವರಿಯುವವರೆಗೂ ಸಾಲ ಮರುಪಾವತಿಗೆ ಕಾಲಾವಕಾಶ ನೀಡಲು ಆದೇಶ ಮಾಡಿ ಎಂದು ಮನವಿ ಮಾಡಿದ್ದಾರೆ ಇಲ್ಲವಾದರೆ ಸಾಮಾನ್ಯ ಜನತೆ ಸಾಲದ ಶೂಲಕ್ಕೆ ಸಿಲುಕಿ ಸಾಯುವುದೋ ಬದುಕುವುದೋ ಎಂಬ ತ್ರಿಶಂಕು ಸ್ಥಿತಿಗೆ ತಲುಪುವ ಸಾಧ್ಯತೆಗಳಿವೆ ಜಿಲ್ಲಾಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಜನರ ಸಮಸ್ಯೆಗೆ ಸ್ಪಂದಿಸಿ ಜಿಲ್ಲೆಯ ಎಲ್ಲ ಸಂಘಗಳ ಪದಾಧಿಕಾರಿಗಳಿಗೆ ನಿರ್ದೇಶನ ನೀಡಿ ಸಾಲ ಮರುಪಾವತಿಗೆ ಕಾಲಾವಕಾಶ ನೀಡಿ ಸಾಮಾನ್ಯ ಜನರನ್ನು ಉಳಿಸಬೇಕಾಗಿದೆ ರಾಷ್ಟ್ರೀಯ ಹೆದ್ದಾರಿಗೆ ಭೂಸ್ವಾಧೀನ ಮಾಡಿಕೊಂಡಿದ್ದು ಕೂಡಲೇ ಜಮೀನಿನ ಪರಿಹಾರ ನೀಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು ಈ ಬಗ್ಗೆ ಮಾತನಾಡಿದ ಪ್ರತಿಭಟನಾಕಾರರು ಹಾಸನ ಜಿಲ್ಲೆಯ ಬೇಳೂರು ಬಿಳಿಕೆರೆ ರಾಷ್ಟ್ರೀಯ ಹೆದ್ದಾರಿ 373 ಅನ್ನು ಅಭಿವೃದ್ಧಿಪಡಿಸಲು ಹಾಸನದಿಂದ ಹೊಳೆನರಸೀಪುರಕ್ಕೆ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಗೆ ರೈತರ ಜಮೀನನ್ನು ಯಾವ ಮುನ್ಸೂಚನೆ ನೀಡದೆ ಅನಧಿಕೃತವಾಗಿ ಮತ್ತು ಅಕ್ರಮವಾಗಿ ಭೂಸ್ವಾಧೀನ ಮಾಡಿಕೊಳ್ಳಲು ಮುಂದಾಗಿರುವುದಾಗಿ ದೂರಿದರು ಈ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿಯ ಅಭಿಯಂತರರು ರೈತರುಗಳ ಬಳಿ ಬಂದು ಅವರಿಗೆ ಮನಸ್ಸೋ ಇಚ್ಛೆ ಬರೆದುಕೊಂಡು ಬಂದಿರುವ ಮುಚ್ಚಳಿಕೆಗಳಿಗೆ ರೈತರಿಂದ ಬಲವಂತವಾಗಿ ಸಹಿ ಮಾಡಲು ಒತ್ತಾಯಿಸಿದ್ದಾರೆ ಈ ಭಾಗದ ಎಲ್ಲ ರೈತರಿಗೆ ಪರಿಹಾರ ನೀಡದೆ ದಬ್ಬಾಳಿಕೆ ಮಾಡಿ ಕಾಮಗಾರಿ ನಡೆಸುತ್ತಿರುವುದಾಗಿ ತಮ್ಮ ಅಳಲು ತೋಡಿಕೊಂಡರು ಹೊಳೆನರಸೀಪುರ ತಾಲೂಕಿನ ಯಳ್ಳೇಶ್ಪುರ ಗ್ರಾಮದ ವೈಆರ್ ಶಿವಾನಂದ್ ನಂದೀಶ್ ವೈಬಿ ಕುಮಾರಸ್ವಾಮಿ ಮಹೇಶ್ ಪುಟ್ಟನಿಂಗೇಗೌಡ ಸೋಮಶೇಖರ್ ಕಾಳೇಗೌಡ ಪುಟ್ಟಶೆಟ್ಟಿ ನಂಜುಂಡಶೆಟ್ಟಿ ಚಿಕ್ಕೇಗೌಡ ಇತರರು ತಮ್ಮ ಜಮೀನನ್ನು ಕಳೆದುಕೊಂಡವರಾಗಿದ್ದಾರೆ ಈ ಭಾಗದ ಎಲ್ಲ ರೈತರಿಗೆ ಜಮೀನಿನ ಪರಿಹಾರ ನೀಡಿ ನಂತರ ಕಾಮಗಾರಿ ನಡೆಸುವಂತೆ ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಮತ್ತೆ ಹಾಸನ ಆ ಒಂದು ಬಿಳಿಕೆರೆ ಮಾರ್ಗವಾಗಿ 373 ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಏನಾಗ್ತಾ ಇದೆ ಆ ಅಗಲೀಕರಣಕ್ಕೆ ಆ ಜಮೀನು ಏನು ರೈತರದ ಏನು ಜಮೀನಿದೆ ಅದಕ್ಕೆ 411 ಆಗಿಲ್ಲ 611 ಆಗಿಲ್ಲ ಯಾವುದೇ ರೀತಿ ಪರಿಹಾರ ಕೊಟ್ಟಿಲ್ಲ ನಾವು ಹಿಂದೆ ಡಿ ಸಿ ಅವ್ರ ಹತ್ರ ಈ ಬಗ್ಗೆ ಮಾತಾಡಿದಾಗ ನಾವು ಪರಿಹಾರ ಕೊಟ್ಟು ಆಮೇಲೆ ನಾವು ರಸ್ತೆ ಅಗಲೀಕರಣ ಮಾಡ್ತೀವಿ ಅಂತ ಹೇಳಿ ನಿನ್ನೆ ಅಜಾಗರೂಕತೆಯಿಂದ ಪೊಲೀಸರ ಸಹಾಯದಿಂದ ಒಬ್ಬ ಕಾಂಟ್ರಾಕ್ಟು ಜೆ ಸಿ ಬಿ ಮುಖಾಂತರ ಸುಮಾರು 200-300 ತೆಂಗಿನ ಮರಗಳನ್ನು ಕಡ್ದಾಕಿ ಮತ್ತು ರೈತರ ಏನು ಬೆಳೆ ಇತ್ತು ಸಂಪೂರ್ಣ ನಾಶ ಮಾಡಿ ಅಗಲೀಕರಣವನ್ನು ಮಾಡ್ತಾ ಇದ್ದಾರೆ ಇದು ಕೂಡಲೇ ನಿಲ್ಲಬೇಕು ನಾವು ಏನು ಇವತ್ತು ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಪರಿಹಾರವನ್ನು ಕೊಟ್ಟು ಆಮೇಲೆ ಅಗಲೀಕರಣ ಮಾಡಬೇಕು ಅಂತ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ಆನೆಕೆರೆ ರವಿ ಜಿಲ್ಲಾಧ್ಯಕ್ಷ ಮೆಹಬೂಬ್ ಪಾಷಾ ಲತಾ ರಾಜಣ್ಣ ಹಾಗೂ ಇತರರು ಪಾಲ್ಗೊಂಡಿದ್ದರು ನ್ಯಾಯಯುತವಾದ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಿಐಟಿಯು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಕೊರೋನಾ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದ ಜನತೆ ಲಾಕ್ಡೌನ್ ಸಂಬಂಧಿತವಾಗಿ ಮನೆಯಲ್ಲಿದ್ದರು ಆಗ ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚಬೇಕೆಂಬ ಆದೇಶ ಇಲಾಖೆಯಿಂದ ಬಂದಿತ್ತು ಆದರೆ ಕೋವಿಡ್ ಭಾಗವಾಗಿ ಇಡೀ ರಾಜ್ಯ ಅಂಗನವಾಡಿ ನೌಕರರು ಯಾವುದೇ ಸಮಯ ಸಂದರ್ಭಗಳನ್ನು ನೋಡದೆ ಸರ್ಕಾರ ಮತ್ತು ಇಲಾಖೆ ಹೇಳಿದ ಕೆಲಸಗಳನ್ನು ನಿರ್ವಹಿಸುತ್ತಿದ್ದಾರೆ ಲಾಕ್ಡೌನ್ ಸಂದರ್ಭದಲ್ಲಿ ಆಹಾರ ಸಾಮಗ್ರಿಗಳನ್ನು ಫಲಾನುಭವಿಗಳಿಗೆ ಹಂಚುವ ಕೆಲಸ ಮಾಡುವಾಗ ಕಾರ್ಯಕರ್ತೆಯರ ಮೇಲೆ ಹಲ್ಲೆಗಳಾಗಿವೆ ಕರಾವಳಿ ಜಿಲ್ಲೆಗಳಲ್ಲಿ ದೋಣಿಯಲ್ಲಿ ಹೋಗಿ ಆಹಾರ ಸಾಮಗ್ರಿಗಳನ್ನು ಹಂಚಿದ್ದಾರೆ ಇಂತಹ ಸಂದರ್ಭದಲ್ಲಿ ಒಳ್ಳೆ ಗುಣಮಟ್ಟದ ಸ್ಯಾನಿಟೈಸರ್ ಮಾಸ್ಕ್ ಪಿಪಿಇ ಕಿಟ್ಗಳನ್ನು ಗ್ಲೌಸ್ಗಳನ್ನು ಕೊಡದ ಕಾರಣ ಬೆಳಗಾವಿಯಲ್ಲಿ ಇಬ್ಬರು ಮತ್ತು ಕುಣಿಕಲ್ನಲ್ಲಿ ಒಬ್ಬರು ಮತ್ತು ನರಗುಂದ ತಾಲೂಕಿನ ಕಾರ್ಯಕರ್ತೆ ಮತ್ತು ಅವರ ಮಗುವಿಗೆ ಸೋಂಕು ತಗುಲಿದೆ ಆಗಿರುವ ಘಟನೆಯನ್ನು ಗಮನದಲ್ಲಿಟ್ಟುಕೊಂಡು ಅಂಗನವಾಡಿ ಕೇಂದ್ರಗಳಿಗೆ ಮತ್ತು ಕಾರ್ಯಕರ್ತೆಯರಿಗೆ ಸಹಾಯಕಿಯರಿಗೆ ಎಲ್ಲ ರೀತಿಯ ಸುರಕ್ಷತೆ ಒದಗಿಸಬೇಕು ಮತ್ತು 50 ಲಕ್ಷ ವಿಮಾ ಪರಿಹಾರವನ್ನು ತಾರತಮ್ಯವಿಲ್ಲದೆ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಅನ್ವಯಿಸಬೇಕೆಂದು ಒತ್ತಾಯಿಸಿದರು ಈಗಾಗಲೇ ನಿವೃತ್ತರಾಗಿರುವ ನೌಕರರಿಗೆ ನಿವೃತ್ತಿ ವೇತನ ಇಡಗಂಟು ಕೊಡಿಸಬೇಕೆಂದು ಆಗ್ರಹಿಸಿ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಸಿಐಟಿಯುನ ಧರ್ಮೇಶ್ ಅಂಗನವಾಡಿ ನೌಕರರ ಸಂಘದ ಎಂಬಿ ಪುಷ್ಪ ಅರವಿಂದ್ ಹಾಗೂ ಇತರರು ಪಾಲ್ಗೊಂಡಿದ್ದರು
ಹಾಗೆ ಕನಿಷ್ಠ ಕೂಲಿ 21,000 ಮತ್ತೆ ಕಾರ್ಯಕರ್ತರಿಗೆ 30,000 ಸಹಾಯಕಿಯರಿಗೆ 21,000 ಕೊಡಬೇಕು ಮತ್ತೆ ಕೊರೋನಾ ವಾರಿಯರ್ಸ್ ಕೆಲಸ ಮಾಡ್ತಾರೆ ಅವರಿಗೆ 25,000 ಪ್ರೋತ್ಸಾಹ ಕೊಡಬೇಕು ಮತ್ತೆ ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಸರ್ಕಾರನ ಒತ್ತಾಯ ಮಾಡ್ತಾ ಇರೋದು ಅದೇ ರೀತಿ ಈಗ 30-40 ವರ್ಷದಿಂದ ಕೆಲಸ ಮಾಡ್ತಿದ್ರು ಕೂಡ ಸರ್ಕಾರ ಇಷ್ಟು ಸರ್ವಿಸ್ ಆದರೂ ಕೂಡ ಕಾಯಂ ಮಾಡಲಿಲ್ಲ ಈ ಕಾಯಂ ಮಾಡಬೇಕು ಅಂತ ಸರ್ಕಾರನ ಒತ್ತಾಯ ಮಾಡ್ತಾ ಇದೀವಿ ಮತ್ತೆ ಸರ್ವಿಸ್ ಆಗಿರೋ ಅಂತ ಅಂಗನವಾಡಿ ಕಾರ್ಯಕರ್ತರನ್ನ ಅವರನ್ನ ಮೇಲ್ವಿಚಾರಕರ ಹುದ್ದೆಗೆ ಪ್ರಮೋಟ್ ಮಾಡಬೇಕು ಅಂತ ಹೇಳಿ ಅವರನ್ನ ಕೇಳ್ತಾ ಇದೀವಿ ಅದೇ ರೀತಿ ನಮಗೆ ಎಲ್ಐಸಿ ಆಧಾರಿತ ಪೆನ್ಷನ್ ಕೊಡಬೇಕು ಈಗಾಗಲೇ 2011 ರಲ್ಲಿ ನಮಗೆ ಲೈಟ್ ಪೆನ್ಷನ್ ಅಂತ ಕೊಟ್ಟಿದ್ರು ಆ ಸಂಸ್ಥೆ ಇವತ್ತು ಬಾಗ್ಲಾಕೊಂಡು ಹೋಗಿದೆ ನಾವು ಅವಾಗಲೇ ಹೇಳಿದ್ವಿ ಸರ್ಕಾರದವರಿಗೆ ನಮಗೆ ಈ ಪೆನ್ಷನ್ ಬೇಡ ಅಂತ ಆದರೂ ಸರ್ಕಾರ ಅವರು ಆ ಸಂಸ್ಥೆಗೆ ಕೊಟ್ಟಿದ್ದು ಇವತ್ತು ಆ ಸಂಸ್ಥೆ ಬಾಗ್ಲಾಕೊಂಡು ಹೋಗಿದೆ 3 ವರ್ಷದಿಂದ ರಿಟೈರ್ಡ್ ಆದವರಿಗೆ ಇದುವರೆಗೂ ಕೂಡ ಪೆನ್ಷನ್ ಹಣ ಬಂದಿಲ್ಲ ಹಾಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರೋದು ಏನಂತಂದ್ರೆ ನಮಗೆ ಎಲ್ಐಸಿ ಆಧಾರಿತ ಪೆನ್ಷನ್ನೇ ಕೊಡಬೇಕು ಅಂಗನವಾಡಿ ಕಾರ್ಯಕರ್ತರಿಗೆ ರಕ್ಷಣೆ ಕೊಡಬೇಕು ಕನಿಷ್ಠ ಕೂಲಿ ಕೊಡಬೇಕು ಅಂಗನವಾಡಿಗಳನ್ನ ಮೇಲ್ದರ್ಜೆಗೆ ತಗೊಂಡು ಹೋಗ್ಬೇಕು ಅಂತ ಇವತ್ತು ಸರ್ಕಾರ ನಾವು ಒತ್ತಾಯ ಮಾಡ್ತಾ ಇದೀವಿ ಅಂಬೇಡ್ಕರ್ ಅವರ ಕನಸಿನ ಮನೆಯ ಕಿಟಕಿಗಳನ್ನು ಒಡೆದು ಮನೆಯನ್ನು ಧ್ವಂಸ ಮಾಡಲು ಹೊರಟಿರುವ ಕಿಡಿಗೇಡಿಗಳನ್ನು ಗಡಿಪಾರು ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಯೋಜಕ ರಾಜಶೇಖರ್ ಆಗ್ರಹಿಸಿದ್ದಾರೆ ಸಕಲೇಶ್ಪುರ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ನಂತರ ಮಾತನಾಡಿದ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮುಂಬೈನ ದಾದರ್ನಲ್ಲಿರುವ ರಾಜಗೃಹ ಒಂದು ಪವಿತ್ರ ಸ್ಥಳವಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಂದ್ರ ಗ್ರಂಥಾಲಯಕ್ಕಾಗಿ ನಿರ್ಮಿಸಿದ ಏಕೈಕ ಕಟ್ಟಡವಾಗಿದೆ ಈ ಐತಿಹಾಸಿಕವಾದ ಮಹತ್ವದ ಮತ್ತು ಪವಿತ್ರವಾದ ರಾಜಗೃಹದ ಮೇಲೆ ಕೆಲವು ಕಿಡಿಗೇಡಿಗಳು ದಾಳಿ ನಡೆಸಿ ಮನೆಯನ್ನು ಧ್ವಂಸ ಮಾಡಲು ಪ್ರಯತ್ನಿಸಿದ್ದಾರೆ ಇದು ಆತಂಕಕಾರಿಯಾದ ಬೆಳವಣಿಗೆಯಾಗಿದೆ ಇದನ್ನು ದಾಸಂಸ ತೀವ್ರವಾಗಿ ಖಂಡಿಸುತ್ತದೆ ಈ ದಾಳಿಯ ಹಿಂದೆ ಯಾರು ಭಾಗಿಯಾಗಿದ್ದಾರೆ ಎಂಬುದನ್ನು ಕಂಡುಹಿಡಿಯಲು ಸಿಐಡಿಗೆ ವಹಿಸಿ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಗಡಿಪಾರು ಮಾಡುವಂತೆ ಒತ್ತಾಯಿಸುತ್ತೇವೆ ಎಂದರು ಪ್ರತಿಭಟನೆಯಲ್ಲಿ ನಂತರ ತಹಸೀಲ್ದಾರ್ ಮಂಜುನಾಥ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ವಿಶೇಷವಾದ ಗೌರವವನ್ನು ಸಲ್ಲಿಸ್ತಾ ಇದೆ ಈ ದೇಶಕ್ಕೆ ಪ್ರಜಾಪ್ರಭುತ್ವವನ್ನು ತಂದುಕೊಟ್ಟಂತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಥವರ ನಿವಾಸದ ಮೇಲೆ ಕೆಲವು ಗಿಡಿಗೇಡಿಗಳು ಕೋಮುವಾದಿಗಳು ಹಲ್ಲೆಯನ್ನು ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಣಕಿಸುವಂತೆ ಮಾಡ್ತಾ ಇದೆ ಇದು ನಿಜವಾಗಲೂ ಕೂಡ ಈ ದೇಶದ ಬಹುಸಂಖ್ಯಾತರಿಗೆ ಆಗಿರತಕ್ಕಂಥ ದೊಡ್ಡ ಅವಮಾನ ಈ ದೇಶಕ್ಕೆ ಆಗಿರತಕ್ಕಂಥ ಅವಮಾನ ಆದ್ದರಿಂದ ಇಂಥ ಈ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬರೀದೇ ಹೋಗಿದ್ದಿದ್ರೆ ಇವತ್ತು ಈ ದೇಶದ ಸ್ಥಿತಿ ಹೇಗಿರ್ತಿತ್ತು ಅಂತ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಇಂಥ ಮಹಾನ್ ಚೇತನದ ಮನೆಯ ಮೇಲೆ ದುಷ್ಕರ್ಮಿಗಳು ಹಲ್ಲೆ ಮಾಡ್ತಾರೆ ಅಂತ ಅಂದರೆ ಅವರ ವಿಕೃತ ಮನಸ್ಸುಗಳು ಹೇಗಿದೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಕೂಡಲೇ ಇಂಥವರನ್ನು ಬಂಧಿಸಿ ಮುಂದೆ ರಾಷ್ಟ್ರ ನಾಯಕರು ಯಾರೇ ಆಗಲಿ ಅವರ ಪ್ರತಿಮೆಗಳಿಗೆ ಆಗಲಿ ಅವರ ಯಾವುದೇ ಒಂದು ಮನೆಗಳಿಗೆ ಆಗಲಿ ಅನ್ಯಾಯ ಆಗದಂತೆ ಅದಕ್ಕೆ ಸೂಕ್ತವಾದ ಪೊಲೀಸ್ ಪ್ರೊಟೆಕ್ಷನ್ಗಳನ್ನು ಕೊಟ್ಟು ಆ ವ್ಯವಸ್ಥೆಯನ್ನು ಆ ಮನೆಗಳನ್ನು ಕಾಪಾಡಬೇಕು ಅವರ ಸ್ಮಾರಕಗಳನ್ನು ಕಾಪಾಡಬೇಕು ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯ ಸಂಯೋಜಕರಾದ ಹೆಚ್ ಎನ್ ಅಣ್ಣಯ್ಯ ತಾಲೂಕು ಸಂಯೋಜಕ ರಮೇಶ್ ದೊಡ್ಡನಗರ ನಗರ ಘಟಕದ ಸಂಯೋಜಕ ಅನಿಫ್ ಮಲ್ನಾಡ್ ಬನ್ನಾರಿ ಸೇರಿದಂತೆ ಇನ್ನು ಇತರರು ಹಾಜರಿದ್ದರು ಮಹಾರಾಷ್ಟ್ರ ರಾಜ್ಯದ ಮುಂಬೈನ ದಾದರ್ನಲ್ಲಿ ನಿರ್ಮಿಸಿರುವ ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ರಾಜಗೃಹ ಮನೆಯ ಕಿಟಕಿ ಮತ್ತು ಮನೆಯ ಮುಂದಿರುವ ಕೈತೋಟದಲ್ಲಿರುವ ಹೂವಿನ ಕುಂಡಗಳನ್ನು ಧ್ವಂಸಗೊಳಿಸಿ ಅವಮಾನ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಆಲೂರು ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಿ ಆಲೂರು ತಹಸೀಲ್ದಾರ್ ಶಿರಿಂತಾಜ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಘಟನಾ ಕಾರ್ಯದರ್ಶಿ ಬಸವರಾಜ್ ಗೇಕರವಳ್ಳಿ ಮಾತನಾಡಿ ದೇಶದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಕೆಲವು ದುಷ್ಕರ್ಮಿಗಳು ಪದೇ ಪದೇ ಈ ರೀತಿ ಅವಮಾನ ಮಾಡುತ್ತಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥ ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಶಿಕ್ಷಿಸುವುದರ ಜೊತೆಗೆ ದೇಶದಿಂದಲೇ ಗಡಿಪಾರು ಮಾಡಬೇಕು ಎಂದರು ಬಹುಶಃ ಸಂವಿಧಾನಕ್ಕೆ ಒಂದು ಅಪಚಾರ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಈ ದೇಶದಲ್ಲಿ ಇರಬಾರ್ದು ಯಾಕೆಂದರೆ ಬಡವರ ದೀನ ದಲಿತರ ಅಲ್ಪಸಂಖ್ಯಾತರ ಎಲ್ಲ ಬಡ ವರ್ಗದವರಿಗೆ ನ್ಯಾಯ ದೊರೆಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಅವಮಾನ ಮಾಡಿರ್ತಕ್ಕಂಥದ್ದು ಇದನ್ನು ನಾವು ಉಗ್ರವಾಗಿ ಖಂಡಿಸುತ್ತಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ರಾಷ್ಟ್ರದಲ್ಲಿರ್ತಕ್ಕಂಥ ನಮ್ಮ ಭಾರತದ
ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು, ಈ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹಾಗೂ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಕೂಡಲೇ ಕ್ರಮ ಕೈಗೊಂಡು ಆ ಕಿಡಿಗೇಡಿಗಳನ್ನು ಬಂಧಿಸಿ ಅವರ ಮೇಲೆ ದೇಶದ್ರೋಹಿ ಪಟ್ಟಿಯ ಕಾನೂನಿನಡಿಯಲ್ಲಿ ಬಂಧಿಸಬೇಕಂತೇಳಿ ಈ ಮೂಲಕ ನಾನು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಪರವಾಗಿ ನಾನು ನನ್ನ ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಅವರಿಗೆ ಅರ್ಪಿಸುತ್ತಾ. ಆಲೂರು ತಾಲೂಕು ದಲಿತ ಹಿರಿಯ ಮುಖಂಡ ಎಚ್ ಬಿ ಧರ್ಮಪ್ಪ ಮಾತನಾಡಿ, ಸಂವಿಧಾನ ರಚಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ರೀತಿಯ ಅವಮಾನ ಮಾಡಿದರೆ ಇನ್ನೂ ಸಾಮಾನ್ಯ ಜನರ ಪರಿಸ್ಥಿತಿಯೇನು? ಬಿಜೆಪಿ ಸರ್ಕಾರ ಬಂದಾಗಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಅವಮಾನಗಳು ನಡೆಯುತ್ತಲೇ ಇದೆ ಎಂದು ಖಂಡಿಸಿದರು. ಇಲ್ಲದ ಸಲ್ಲದ ಅಪವಾದವನ್ನು ಮಾಡಿಕೊಂಡು ಮತ್ತೆ ದರಿದ್ರ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ಮಾಡುತ್ತಿದ್ದು ಅಂಬೇಡ್ಕರ್ ವಿರುದ್ಧ ಹಲವಾರು ಚಟುವಟಿಕೆಗಳನ್ನು ಮಾಡುತ್ತಿ ಬರುತ್ತಿದ್ದಾರೆ. ಇಂಥ ಈ ದೇಶದ್ರೋಹಿಗಳು ಮತ್ತು ಇಂಥ ಕಿಡಿಗೇಡಿಗಳು ಈ ದೇಶದಲ್ಲಿ ಇದ್ರೆ ಮುಂದಿನ ದಿನಗಳಲ್ಲಿ ದರಿದ್ರ ಮೇಲೆ ಅಂಬೇಡ್ಕರ್ ಮೇಲೆ ನಡೆಯುತ್ತಿರುವಂಥ ಅಪಮಾನ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇರ್ತದೆ. ಅದರಿಂದ ದಯಮಾಡಿ ಏನು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಇಂಥವರ ಮೇಲೆ ನಿಗಾ ಇಟ್ಟು ಇಂಥವರನ್ನ ಆದಷ್ಟು ಬೇಗ ದೇಶದ್ರೋಹಿಗಳೆಂದು ಪರಿಗಣಿಸಿ ಇವರನ್ನ ಗಡಿಪಾರು ಮಾಡಬೇಕಂತ ನಾವು ಈ ದಿವಸ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ. ಆಲೂರು ತಾಲೂಕು ಹಿಂದುಳಿದ ವರ್ಗದ ನಾಯಕ ಬಿಸಿ ಶಂಕರ್ ಮಾತನಾಡಿ, ಈ ರೀತಿಯ ಅಪಮಾನಗಳು ಯಾವ ನಾಯಕನಿಗೂ ಸಹ ಆಗಬಾರದು. ಇಂತಹ ಅಪಮಾನಗಳನ್ನು ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು ಖಂಡಿಸಬೇಕೆಂದರು. ಅಂಬೇಡ್ಕರ್ ಬಗ್ಗೆ ಅವಹೇಳನ ಮಾಡೋದು ಇವೆಲ್ಲ ನೋಡಿದ್ರೆ ನನಗೆ ಅನ್ನಿಸುತ್ತೆ ಈ ಬಿಜೆಪಿ ಸರ್ಕಾರ ಇದ್ದಾಗಲೇ ಇದು ಅತಿಯಾಗಿ ನಡೀತಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದನ್ನು ನಾ ಹಿಂದೆ ಇದೇ ಬಿಜೆಪಿಯವರು ಅಂಬೇಡ್ಕರ್ ಬಗ್ಗೆ ಸಂವಿಧಾನ ಕಿತ್ತಾಕಂತ ಪ್ರಯತ್ನ ಮಾಡಿದ್ರು. ಇವರ ಅಧಿಕಾರ ಅವಧಿಯಲ್ಲೇ ಅಂಬೇಡ್ಕರ್ ಅಪಮಾನ ಮಾಡ್ತಿರೋದು ನಾವೆಲ್ಲ ತುಂಬ ಖಂಡನೀಯವಾಗಿ ಖಂಡಿಸ್ತೇವೆ. ದಯಮಾಡಿ ನರೇಂದ್ರ ಮೋದಿಯವರು ಈ ಬಗ್ಗೆ ಹೆಚ್ಚಿನ ರೀತಿ ಮನೆ ಧ್ವಂಸ ಮಾಡಿದ್ರ ಬಗ್ಗೆ ಮಾಡಿದವರಂತ ಸೀದಾ ಬಂಧಿಸಿ ಗಡಿಪಾರು ಮಾಡಬೇಕು, ದೇಶದಿಂದ ಹೊರದೇಶಕ್ಕೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಇನ್ನು ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮುಂಬೈನ ದಾದರ್ನಲ್ಲಿರುವಂತಹ ಮನೆ ಮೇಲೆ ರಾಜಗೃಹದ ಮನೆ ಕಿಟಕಿ ಹಾಗೂ ಕೈತೋಟಕ್ಕೆ ಧ್ವಂಸ ಮಾಡಿರುವಂಥವರ ವಿರುದ್ಧ ಇನ್ನು ಮನವಿಯನ್ನು ಕೊಟ್ಟಿದ್ದೀರಾ? ಅದನ್ನು ಖಂಡಿತವಾಗಿ ನಾವು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ನಾವು ಕಳಿಸ್ಕೊಡ್ತೇವೆ ಅಂತ ಹೇಳ್ತಾ. ಪ್ರತಿಭಟನೆಯಲ್ಲಿ ಜಿಇ ಬಸವರಾಜ್, ರಂಗಯ್ಯ, ಬಿಸಿ ಶಂಕರಾಚಾರ್, ಮಂಜುನಾಥ್, ವಸಂತ್ ಕುಮಾರ್, ಬಸವಯ್ಯ, ನಿಂಗರಾಜು ಹಾಗೂ ಇತರರು ಉಪಸ್ಥಿತರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಜಿಲ್ಲೆಯಾದ್ಯಂತ 15 ದಿನಗಳ ಕಾಲ ಎಲ್ಲಾ ಸಲೂನ್ಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವುದಾಗಿ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷ ರವಿಕುಮಾರ್ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದಾದ್ಯಂತ ಕೊರೋನಾ ಸೋಂಕಿತರು ಹಾಗೂ ಪಾಸಿಟಿವ್ ಪ್ರಕರಣ ಹೆಚ್ಚಾಗಿ ಸವಿತಾ ಸಮಾಜದವರಿಗೆ ಕೊರೋನಾ ಹರಡುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಮತ್ತು ಪಿಪಿಇ ಕಿಟ್ಗಳ ಸುರಕ್ಷತಾ ಕಿಟ್ಗಳನ್ನು ಬಳಸುವವರಿಗೆ ಪಾಸಿಟಿವ್ ಬರುತ್ತಿರುವ ವೇಳೆ ಸಾಮಾಜಿಕ ಅಂತರವನ್ನೇ ಕಾಪಾಡಿಕೊಂಡು ವೃತ್ತಿ ಮಾಡಲು ಸಾಧ್ಯವಿಲ್ಲದ ಕ್ಷೌರಿಕ ಪ್ರವೃತ್ತಿದಾರರ ಜೀವ ಮತ್ತು ಜೀವನದ ಪರಿಸ್ಥಿತಿಯಲ್ಲಿ ಕೊರೋನಾ ವೈರಸ್ ಹರಡದಂತೆ ತಡೆಯುವ ನಿಟ್ಟಿನಲ್ಲಿ ಸರ್ಕಾರದೊಂದಿಗೆ ಕೈಜೋಡಿಸುವ ನಿಟ್ಟಿನಲ್ಲಿ ಗ್ರಾಹಕರು ಹಾಗೂ ಕ್ಷೌರಿಕರ ಹಿತದೃಷ್ಟಿಯಲ್ಲಿ ಹಾಸನ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ತೀರ್ಮಾನಿಸಿ 15 ದಿನಗಳ ಕಾಲ ಸಲೂನ್ಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲು ನಿರ್ಣಯಿಸಲಾಗಿದೆ ಎಂದು ಹೇಳಿದರು. 2020 ಜುಲೈ 26ರವರೆಗೂ ಎಲ್ಲ ಕ್ಷೌರಿಕ ಅಂಗಡಿಗಳ ಬಾಗಿಲು ತೆಗೆಯುವುದಿಲ್ಲ. ಸಾರ್ವಜನಿಕರು ಸಹಕರಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆಯಲು ಉತ್ತೇಜಿಸುವ ವ್ಯಕ್ತಿಗಳು ಮತ್ತು ಕಿಡಿಗೇಡಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಕೊರೋನಾ ಹರಡ್ತಿರೋ ಭೀತಿ ಇದೆ, ಅಂಥದ್ರಲ್ಲಿ ಯಾವುದೇ ಸುರಕ್ಷತಾ ಕ್ರಮ ಆಗಲಿ ಅಥವಾ ಸಾಮಾಜಿಕ ಅಂತರ ಅಂತ ಕಾಪಾಡೋಕ್ಕಾಗದೇ ಇರೋಂಥ ನಮ್ಮ ಕ್ಷೌರಿಕ ವೃತ್ತಿಯಲ್ಲಿ ಭಾಳಷ್ಟು ಜನ ಇವತ್ತು ಈ ಒಂದು ಕೊರೋನಾಕ್ಕೆ ತುತ್ತಾಗಿರೋಂಥದ್ದು ಮತ್ತು ಆ ಕೊರೋನಾದ ಲಕ್ಷಣಗಳು ಗೋಚರಿಸ್ತಿರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ಆತಂಕ ತಂದಿದೆ. ಹಾಗಾಗಿ ನಾವು ರಾಜ್ಯಾದ್ಯಂತ ರಾಜ್ಯ ಸವಿತಾ ಸಮಾಜ ಮತ್ತು ಜಿಲ್ಲಾ ಸವಿತಾ ಸಮಾಜ, ತಾಲೂಕು ಸವಿತಾ ಸಮಾಜ, ಎಲ್ಲ ನಮ್ಮ ಹಾಸನ ಜಿಲ್ಲೆ ಹೋಬಳಿ ಹಾಗೂ ನಗರ ಎಲ್ಲ ಸವಿತಾ ಸಮಾಜದ ಬಂಧುಗಳು ಕೂಡ ಒಟ್ಟುಗೂಡಿ ಇವತ್ತು ನಾವು 15 ದಿನಗಳ ಕಾಲ 11ನೇ ತಾರೀಕಿಂದ 26ನೇ ತಾರೀಕು ಕೂಡ 15 ದಿನ ನಾವು ಈ ಒಂದು ಕ್ಷೌರಿಕ ಅಂಗಡಿಗಳನ್ನ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಬೇಕು ಅಂತ ಕರೆ ಕೊಟ್ಟಿದ್ದೀವಿ. ಹಾಗಾಗಿ ಇವತ್ತು ಈ ಒಂದು ಜಿಲ್ಲಾಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಮನವಿ ಸಲ್ಲಿಸ್ತೀವಿ. ನಮ್ಮ ಕ್ಷೌರದ ಅಂಗಡಿಗಳನ್ನ ಕೂಡ
ನೀವು ಕಾನೂನು ಮುಖಾಂತರವಾಗಿ ಇದನ್ನ ಬಂದ್ ಮಾಡಿಸಬೇಕು. ಏಕೆಂದರೆ ನಮ್ಮಲ್ಲಿ ಕೆಲವು ಸಂದರ್ಭದಲ್ಲಿ ಒಂದು ಏನು ಗ್ರಾಹಕರು ಇದ್ದಾರೆ ಅವರು ಕೆಲವು ಸಂದರ್ಭದಲ್ಲಿ ಒತ್ತಾಯ ಮಾಡುವಂತ ಒಂದು ಸಂದರ್ಭಗಳಿರ್ತವೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಜಿ ವೆಂಕಟೇಶ್ ಹಾಜರಿದ್ದರು. ಸಕಲೇಶಪುರ ತಾಲೂಕಿನಾದ್ಯಂತ ಮುಂದಿನ ಆಗಸ್ಟ್ 18ರವರೆಗೆ ಕ್ಷೌರಿಕ ಅಂಗಡಿಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲು ತೀರ್ಮಾನಿಸಲಾಗಿದೆ ಎಂದು ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷ ನಾಗರಾಜ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಸಮುದಾಯಕ್ಕೂ ಕೊರೋನಾ ಅಂಟುವ ಭೀತಿ ಹೆಚ್ಚಾಗುವ ಕಾರಣ ಸಾಮಾಜಿಕ ಜವಾಬ್ದಾರಿಯನ್ನರಿತು ಗ್ರಾಹಕರು ಮತ್ತು ಕ್ಷೌರಿಕರ ಹಿತದೃಷ್ಟಿಯಿಂದ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲು ನಿರ್ಧರಿಸಲಾಗಿದೆ ಎಂದರು. ಇದರಿಂದ ಆಗಸ್ಟ್ 18ರವರೆಗೆ ನಮ್ಮ ಎಲ್ಲ ಕ್ಷೌರಿಕದ ಅಂಗಡಿಗಳನ್ನ ಬಂದ್ ಮಾಡಿದ್ದೀವಿ. ಅದಕ್ಕೆ ಗ್ರಾಹಕರು ಸಹಕರಿಸಬೇಕು. ಏನಕ್ಕಪ್ಪ ಅಂತ ಅಂದರೆ, ಕೊರೋನಾ ಮಹಾರಿ ಏರಳವಾಗಿ ಸಕಲೇಶಪುರದಲ್ಲಿ ಹರಡ್ತಾ ಇದೆ. ಹಾಗಾಗಿ ನಮ್ಮಿಂದ ನಿಮ್ಗೆ ಹರಡೋದು ಬೇಡ, ನಿಮ್ಮಿಂದ ನಮ್ಗೆ ಹರಡೋದು ಬೇಡ. ಹಾಗಾಗಿ ಆರೋಗ್ಯದ ಹಿತದೃಷ್ಟಿಯಿಂದ ಸಾರ್ವಜನಿಕರಿಗೋಸ್ಕರ ನಮ್ಮ ಸೆಲೂನ್ಗಳನ್ನ ಬಂದ್ ಮಾಡಿ ಎಲ್ಲರ ಆರೋಗ್ಯ ಹಿತದೃಷ್ಟಿಯಿಂದ ನಾವು ಸೆಲೂನ್ನ ಬಂದ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಂದಿನಂತೆ ಗ್ರಾಹಕರು ಸಹಕರಿಸಬೇಕು. ಹಾಗಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ, ದಯವಿಟ್ಟು ಯಾವುದೇ ಥರದ ನಮ್ಮ ಸಮಾಜದವ್ರಿಗೆ ನಿಲ್ಲಿಸೋದಾಗಲಿ ಭಯಪಡಿಸೋದಾಗಲಿ ದಯವಿಟ್ಟು ಯಾರೂ ಮಾಡಬೇಡಿ. ಆಗಂತ ನಂತರಲ್ಲಿ ನಾನು ತಹಸೀಲ್ದಾರಿಗೆ ಮನವಿ ಮಾಡಿದ್ದೀನಿ. ದಯವಿಟ್ಟು ತಹಸೀಲ್ದಾರರು ಸಹ ಅದು ಯಾರಪ್ಪ ಹೇಳು ಅಂತ ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ವಿನಂತಿಸ್ತೀನಿ, ನಮ್ಮವ್ರನ್ನ ಕರೆದು ಯಾರೂ ಸಹ ಕಟಿಂಗ್ ಶೇವಿಂಗ್ನ ಮಾಡಿಸ್ಕೋಬೇಡಿ. ನಿಮ್ಮಿಂದಲೂ ನಮಗೆ ತೊಂದರೆ ಆಗಬೇಡ, ನಮ್ಮಿಂದಲೂ ನಿಮಗೆ ತೊಂದರೆ ಆಗಬಾರ್ದು ಅಂತ ಈ ಮೂಲಕ. ಈ ಸಂದರ್ಭದಲ್ಲಿ ಸವಿತಾ ಸಮಾಜದ ಮುಖಂಡರುಗಳಾದ ಶ್ಯಾಮ್, ಆನಂದ್, ಜಗ್ಗಣ್ಣ, ಚಲುವಮೂರ್ತಿ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯಲ್ಲಿ ಪೂರ್ಣ ಲಾಕ್ಡೌನ್ ಇಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆಯ ನಂತರ ತೀರ್ಮಾನ. ಲಾಕ್ಡೌನ್ ಭೀತಿಯಲ್ಲಿ ರಸ್ತೆಗಿಳಿದ ಜನರು, ಎಲ್ಲೆಡೆ ಮಾಯವಾದ ಸಾಮಾಜಿಕ ಅಂತರ. ಇಂದು ಜಿಲ್ಲೆಯಲ್ಲಿ 25 ಕೋವಿಡ್ ಪಾಸಿಟಿವ್ ಪತ್ತೆ, 1 ಸಾವು. ಹಾಸನ ಕೋವಿಡ್ ಆಸ್ಪತ್ರೆ ಬಗ್ಗೆ ಅಪಪ್ರಚಾರ ಬೇಡ, ಜಿಲ್ಲಾ ಸರ್ಜನ್ ಕೃಷ್ಣಮೂರ್ತಿ ಮನವಿ. ಬೆಂಗಳೂರು ಲಾಕ್ಡೌನ್ಗೆ ಬೆಂಬಲ ಸೂಚಿಸಿದ ಮಾಜಿ ಪ್ರಧಾನಿ HD ದೇವೇಗೌಡ, ಸರ್ಕಾರದೊಂದಿಗೆ ಕೋವಿಡ್ ತಡೆಗೆ ಕೆಲಸ ಮಾಡೋಣ ಎಂದು ಕರೆ ನೀಡಿದ JDS ವರಿಷ್ಠ ದೊಡ್ಡಗೌಡರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದರೆ HCN News.